ಪ್ರಾಪರ್ಟಿ ಸರ್ಪಿಸುವ ಬೈ ವರ್ಡ್ಸ್ಗೆ ಸ್ವಾಗತ ಸುಸ್ವಾಗತ ಯಾಕೆ ಇವರಿಗೆ ಇಷ್ಟೊಂದು ದೊಡ್ಡ ನಮಸ್ಕಾರ ಮಾಡಿದೆ ಅಂದ್ರೆ ಸಾಕಪ್ಪ ನಿಮ್ ಸಹವಾಸ ಅಂತ ಅಲ್ವಾ ಅದೇ ರೀತಿ ಇವರು ಹೇಳ್ತಿದ್ದಾರೆ ಇವರು ಅಂತಾರೆ ನಮಗೂ ಬೇಕಾಗೇ ಇಲ್ಲ ನಿಮ್ ಸಹವಾಸ ಅಂತ ಇವರು ಹೇಳ್ತಾರೆ ಇವತ್ತು ನಾವು ತಗೊಂಡಿರೋ ಟಾಪಿಕ್ ಬಾಯ್ಸ್ ವರ್ಸಸ್ ಗರ್ಲ್ಸ್ ಇದು ಪುರುಷ ಪ್ರಧಾನ ಸಮಾಜವೆಂಬ ಮಹಿಳೆಯರ ವಾದ ಇತಿಹಾಸದ ಪುಟ ಸೇರಿಬಿಟ್ಟಿದೆ ಇದರ ಮಧ್ಯೆ ಗಂಡಿಗೆ ಸವಾಲಾಗಿ ಎಲ್ಲಾ ಕ್ಷೇತ್ರದಲ್ಲೂ ಸಾಧಿಸಿ ಸಾಮರ್ಥ್ಯ ತೋರಿಸುವ ಹಲವಾರು ಮಹಿಳೆಯರ ಮಾನಸಿಕ ಧೈರ್ಯ ದಿನದಿಂದ ದಿನಕ್ಕೆ ತನ್ನ ವ್ಯಾಪ್ತಿ ಹೆಚ್ಚಿಸಿಕೊಳ್ಳುತ್ತಿದೆ ಆದರೆ ಹುಡುಗರ ಸವಾಲಿಗೆ ಸರಿಸಾಟಿ ನೀಡಬಲ್ಲ ಹುಡುಗಿಯರ ನೇರ ದಿಟ್ಟ ಮುಕ್ತ ಅಭಿಪ್ರಾಯಗಳ ಸುರಿಮಳೆಗೆ ನೀನಾ ನಾನಾ ವೇದಿಕೆ ರೆಡಿಯಾಗಿದೆ ಬನ್ನಿ ಇವರಿಬ್ಬರ ಜಟಾಪಟಿ ಪೈಪೋಟಿಯಲ್ಲಿ ಯಾರು ನೋಡಿ ಬಿಡೋಣ ಏನೇನು ಆಟಿಟ್ಯೂಡ್ಸ್ ಇರುತ್ತೆ ಗಾಸಿಪ್ ಮಾಡೋದು ಇವ್ರಿಗೆ ಮಾತಾಡ್ತಾರ ಮಿಕ್ಕಿದವರು ಸುದ್ದಿ ಅಲ್ಲ ವಯಸ್ಸು ಇವರೇ ಕಮ್ಮಿ ಹೇಳೋದಾ ಮೇಕಪ್ಗೆ ಹೆಚ್ಚು ಖರ್ಚು ಮಾಡೋದು ಇವರ ಕೊಬ್ಬು ಇವ್ರಿಗೆ ಹೆಚ್ಚಾ ಇಲ್ಲ ಇವ್ರಿಗ ಅದನ್ನ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದೀವಿ ಇವರಂತಾರ ಎಲ್ಲ ಇವ್ರಿಗೆ ಅಂತ ಈಗ ಫ್ಯಾಷನ್ ಕಾನ್ಶಿಯಸ್ ಯಾರಿಗೆ ಹೆಚ್ಚಿರುತ್ತೆ ಅದನ್ ಮೊದಲು ತಗೊಳ್ಳೋಣ ಕಾನ್ಶಿಯಸ್ ಚೆನ್ನಾಗಿ ಡ್ರೆಸ್ ಮಾಡ್ಕೊಳ್ಳೋದು ಯಾರು ರೊಮ್ಯಾಂಟಿಕ್ ಆಗಿರೋದು ಯಾರು ಅನ್ನೋದನ್ನ ಲಾಸ್ ತಗೊಳ್ಳೋಣ ಬಿಕಾಸ್ ಲಾಸ್ ತಗೊಂಡ್ರೆ ಹಾಗೆ ಬೈ ಬೈ ಹೇಳಿದ್ರೆ ರೊಮ್ಯಾಂಟಿಕ್ ಆಗಿ ಮನೆ ಹೋಗ್ಬೋದು ಅಂತ ಚೆನ್ನಾಗಿ ಡ್ರೆಸ್ ಈಗಲೇ ಶುರುವಪ್ಪ ಅಪ್ಪ ಇವನು ಚೆನ್ನಾಗಿ ಡ್ರೆಸ್ ಮಾಡ್ಕೊಳ್ಳೋದು ಯಾರು ಹುಡುಗಿರ ಹುಡುಗರ ಹುಡುಗರು ಹತ್ರ ಒಂದು ನಿಮಿಷ ಹುಡುಗಿರೆ ಹುಡುಗರು ಮ್ಯಾಮ್ ಹುಡುಗರ ಹೌದು ಮ್ಯಾಮ್ ಚೆನ್ನಾಗಿ ಡ್ರೆಸ್ ಮಾಡ್ಕೋತಾರ ಹೌದು ಮ್ಯಾಮ್ ಹುಡುಗಿಗೆ ಇಂಪ್ರೆಸ್ ಮಾಡಬೇಕಲ್ಲ ಮ್ಯಾಮ್ ಹುಡುಗಿಯರನ್ನ ಇಂಪ್ರೆಸ್ ಮಾಡೋಕ್ಕೋಸ್ಕರ ಶೋಕಿ ಜಾಸ್ತಿ ಮಾಡ್ತಾರೆ ಶೋಕಿ ಜಾಸ್ತಿ ಮಾಡೋದು ಮ್ಯಾಮ್ ಏನೇನ್ ರೀತಿ ರೀತಿ ಶೋಕಿ ಮಾಡ್ತಾರಮ್ಮ ಅವರೆಲ್ಲ ಡ್ರೆಸ್ ಮಾಡ್ಕೊಂಡು ಗ್ಲಾಸ್ ಹಾಕೊಂಡು ಪಲ್ಸರ್ ಅಲ್ಲಿ ಫುಲ್ ಪಿಕಪ್ ಆಗಿ ಬಂದ್ಬಿಟ್ಟು ಅಯ್ಯೋ ನೋ ಮಗ ಫಿಗರ್ ಮಚ್ಚಿ ಅಲ್ಲ ಮಚ್ಚಿ ಅಂತಾನೂ ಹೇಳ್ತಾರೆ ಮಗ ಅಂತಾನೂ ಹೇಳ್ತಾರೆ ನೋ ಮಗ ಫಿಗರ್ ನೋಡೋ ನಮ್ ನೋಡ್ತಾನೆ ಇಲ್ಲ ಅಂತ ಹೇಳ್ಕೊಂಡು ಹೋಗ್ತಾ ಇರ್ತಾರೆ ಈ ಫಿಗರ್ ನೋಡು ಅದನ್ ನೋಡ್ಬೇಕು ಅಂತ ಬೆಸ್ಟ್ ಕೂಡ ಆ ಫಿಗರ್ ನೋಡ್ಲಿ ಅಂತಾನೆ ಅರ್ತು ಇನ್ನೇನು ಏನು ಗ್ಲಾಸಸ್ ಹಾಕೊಳ್ಳೋದೆ ಹೌದು ಆಯ್ತು ಇನ್ನೇನೇನ್ ಹಾಕ್ಕೋತಾರೆ ಇವ್ರು ನಿಮ್ಮ ಅವ್ರು ಸ್ಪೈಕ್ ಎಲ್ಲ ಮಾಡ್ತಾರೆ ಮನೇಲಿ ಸ್ಪೈಕ್ ಜೆಲ್ ಖಾಲಿ ಆಗಿದ್ರೂ ಬಂದ್ಬಿಟ್ಟು ಯಾವ್ದಾದೋ ಒಂದ್ ಜೆಲ್ ನ ಹಾಕೊಂಡ್ ಬಂದ್ಬಿಟ್ಟು ಎಲ್ಲ ಸ್ಪೈಕ್ ಎಲ್ಲ ಮಾಡ್ಕೊಂತಾರೆ ಒಂದ್ ಗರ್ಲ್ಸ್ ನ ಇಂಪ್ರೆಸ್ ಮಾಡ್ಬೇಕಂತ ಬಟ್ ಅದು ಇಂಪ್ರೆಸ್ ಆಗಲ್ಲ ಅವ್ನ್ ಮಾಡ್ಕೊಂಡಿದಾನೆ ನಮ್ಮನೆ ಕೋಳಿ ಹಿಂದೆ ಕೆರೆದ್ರೆ ಏನು ಹೀಟ್ಲಲ್ ಕೆರೆದ್ರೆ ಆತರ ತರ ಇದೆ ಹುಡ್ಗಿರ್ ಹೋಗ್ತಾ ಇದ್ರು ಅಂತ ಹೇಳ್ತೀವಿ ಬ್ಯೂಟಿ ಪಾರ್ಲರ್ ಇವಾಗ ಜಾಸ್ತಿ ಹುಡುಗುರೇ ಹೋಗ್ತಾರೆ ಯಾಕಂದ್ರೆ ಹುಡ್ಗಿರ್ ಇಂಪ್ರೆಸ್ ಮಾಡ್ಬೇಕು ಇಲ್ಲ ಕಾಲೇಜ್ ಇಲ್ಲಿ ಹೋದ್ರೆ ಹುಡ್ಗಿರ್ ಸಿಕ್ಕೇ ಸಿಕ್ತಾರೆ ಅನ್ಬಿಟ್ಟು ಜಾಸ್ತಿ ಇವಾಗ ಬ್ಯೂಟಿ ಪಾರ್ಲರ್ ಹೋಗಿ ಹೋಗ್ಬಿಟ್ಟು ಹೇರ್ ಸ್ಟೈಲ್ ಮಾಡ್ಸೋದು ನೋಡೋದು ಆಮೇಲೆ ಯಾರ್ದು ಚೆನ್ನಾಗಿರುತ್ತೆ ನಮ್ಗೆ ಆ ಸ್ಟೈಲೇ ಬೇಕು ಈ ಸ್ಟೈಲೇ ಬೇಕು ಒಂದೊಂದ್ ದಿನ ಒಂದೊಂದ್ ತರ ಮಾಡ್ಕೊಂಡು ಓಡಾಡ್ತಾ ಇರ್ತೀವಿ ನಮ್ಗೆಲ್ಲ ನಾವು ಇಟ್ಕೊಂಡಿಲ್ಲ ತಪ್ಪೇನಿದೆ ತಿಳಿಸ್ಬಿಡ್ತಾರೆ ಆದ್ರೆ ಅವ್ರು ಆ ಥರ ಮಾಡೋದನ್ನೇ ಹುಡ್ಗಿರ್ಗೋಸ್ಕರನೇ ಮಾಡೋದು ಆ ಥರ ಏನು ಅವರು ಅವ್ರಿಗೋಸ್ಕರ ಏನು ಮಾಡ್ಕೊಳಲ್ಲ ಮನೇಲ್ ಬೈದ್ರು ಹುಡ್ಗೀರ್ಗೋಸ್ಕರ ಮಾಡ್ಕೊಂತಾರೆ ಅವ್ರ ಕಾಸದಲ್ಲಿ ಕೊಡಿ ಏ ಅವ್ರ ಸ್ಪೈಕ್ಸ್ ಎಲ್ಲ ನೋಡಿದ್ರೆ ಏನಿರುತ್ತೆ ಎರಡು ಎರಡು ಮೂರು ಮೂರು ಆಂಟಿನ ಇದ್ದಂಗಿರತ್ತೆ ತಲೆ ಮೇಲೆ ಅದೇನಕ್ ಮಾಡ್ಕೊಂತಾರೋ ಅವ್ರಿಗೆ ಗೊತ್ತಿಲ್ಲ ಲೋ ವೇರ್ಸ್ ಅಂತೆ ಲೋ ವೇರ್ಸ್ ಹಾಕೊಂಡ್ರೆ ಏನ್ ಯೂಸು ಅಲ್ಲಿ ಏನ್ ಕಾಣತ್ತೋ ಏನು ಬಿಡತ್ತೋ ಯಾರಿಗೂ ಗೊತ್ತಿಲ್ಲ ಏನಕ್ಕೆ ಲೋ ವೇರ್ಸ್ ಹಾಕ್ಕೊಂತಾರೆ ರಿಯಲಿ ದಟ್ಸ್

ಈಗ ಗರ್ಲ್ಸ್ ಯಾವ ರೀತಿ ಮೇಕಪ್ ಮಾಡ್ಕೊಂತಾರೆ ಬಾಯ್ಸ್ ಕೂಡ ಅದೇ ಟ್ರೆಂಡ್ ಬಂದ್ಬಿಟ್ಟಿದ್ದಾರೆ ಗರ್ಲ್ಸ್ ಹೇರ್ಸ್ ಇವ್ರ ಶಾರ್ಟ್ ನಾವು ಶಾರ್ಟ್ ಮಾಡ್ಕೊಂಡ್ರು ಅವ್ರು ಲಾಂಗ್ ಬಿಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದೆ ಬ್ಯಾಲೆನ್ಸ್ ಆಗ್ಬೇಕಲ್ಲ ಭೂಮಿಯಲ್ಲಿ ನಾವು ಕಟ್ ಮಾಡ್ಕೊಂಡ್ರೆ ನಾವು ಈಕ್ವಲ್ ಅಂತ ಮಾತಾಡಿದ್ರೆ ಅವರು ನಮ್ ಈಕ್ವಲ್ ಬರಕ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ ಮೇಡಮ್ ಹೌದಾ ಹೌದು ಅದೇನು ಈಕ್ವಲ್ ಅಂತ ಆಮೇಲೆ ಕೇಳೋಣ ಹೇಳಮ್ಮ ಮ್ಯಾಮ್ ನಾವಾದ್ರೆ ನೀಟಾಗಿ ಡೀಸೆಂಟ್ ಆಗಿ ಡ್ರೆಸ್ ಮಾಡ್ಕೊಂತೀವಿ ಅವರು ಚೆನ್ನಾಗಿರೋ ಪ್ಯಾಂಟ್ ನು ಅದೆಲ್ಲ ಹರ್ಕೊಂಡು ಅದ್ ಏನ್ ಕಾಣ್ಬೇಕು ಅಂತ ಹರ್ಕೊಂತಾರೋ ಅದ್ ಗೊತ್ತಿಲ್ಲ ಒನ್ ಮೋರ್ ಗರ್ಲ್ ಒನ್ ಮೋರ್ ಗರ್ಲ್ ಫುಲ್ ಆಮೇಲೆ ಸುಮ್ಮನೆ ಂತೆ ಬೈಕಲ್ಲಿ ಹೋಗ್ತಿದ್ರು ಅಷ್ಟೇ ಫುಲ್ ಹೆಲ್ಮೆಟ್ ಹಾಕೊಂಡಾಗ ನಾವು ಮೀನ್ಸ್ ನಾವು ನಮಗೆ ಗೊತ್ತಾಗುತ್ತೆ ಹುಡುಗಿನೇ ಆದರೆ ಇವ್ರು ಯಾವ ರೀತಿ ಡ್ರೆಸ್ ಮಾಡ್ಕೋತಾರೆ ಅಂದ್ರೆ ಮುಂದೆ ಹಿಂದೆಲ್ಲ ಜುಡ್ ಬಿಟ್ಕೊಂಡು ಮುಂದೆ ಹೋಗಿ ನೋಡಿದ್ರೆ ಗೊತ್ತಾಗೋದು ಅಯ್ಯೋ ಇದು ಹುಡುಗ ಅಂತ ವ್ಯಾಲಿಡ್ ಪಾಯಿಂಟ್ ಬ್ಯೂಟಿ ಪಾರ್ಲರ್ ಅಂತ ಹೇಳಿ ಹೋಗ್ತಿದಾರಲ್ಲ ಅದು ನಮ್ಮಿಂದಾನೇ ತಾನೆ ಸ್ಟಾರ್ಟ್ ಆಗಿದ್ದು ನಮ್ಮನ್ನ ನೋಡಿ ತುಂಬಾ ಕಾಪಿ ಮಾಡ್ತಿದ್ದಾರೆ ಅದರಿಂದ ಏನ್ ಮಾಡ್ತಾರೆ ಬ್ಯೂಟಿ ಪಾರ್ಲರ್ಗೆ ಹೋಗಿ ಫೇಶಿಯಲ್ ಮಾಡ್ತಾರೆ ಮತ್ತೆ ಕೂದಲೆಲ್ಲ ಎದ್ ನಿಂತ್ಕೊಂಡಿರ್ತಾರೆ ಅದೇನು ಕರೆಂಟ್ ಓಡಿಸ್ಕೊಂಡ್ ಬಂದಿರ್ತಾರೆ ಏನಪ್ಪ ಎಲ್ಲ ಫುಲ್ ಎದ್ ನಿಂತ್ಕೊಂಡಿರುತ್ತೆ ಕೂದಲೆಲ್ಲ ಅದು ಹುಡುಗರು ಕಾಣಲ್ಲ ಕಾಣ್ತಾರೆ ಹುಡ್ಗಿರ್ ಪ್ಯಾಂಟ್ ಶರ್ಟ್ ಹಾಕ್ತಾರೆ ಅಂತ ಹೇಳ್ತಾರಲ್ಲ ಹುಡುಗರು ಸೀರೆ ಹಾಕಲಿ ನಾವೇನ್ ಬೇಡ ಅಂತ ಹೇಳಲ್ವಲ್ಲ ಯಾಕೆಂದ್ರೆ ಅವ್ರಿಗೆ ಇಷ್ಟ ಆಗಲ್ಲ ಸೀರೆ ಹಾಕಕ್ಕೆ ರೆಡಿಗಿದೀರಾ ಅಲ್ಲ ಮೇಡಮ್ ಸೀರೆ ಬಗ್ಗೆ ಮಾತಾಡ್ತಿದ್ದಾರೆ ಆಕ್ಚುಲಿ ಫಸ್ಟ್ ಪಾಯಿಂಟ್ ಕ್ವೆಶನ್ ಬಗ್ಗೆ ಬರೋಣ ಯಾರು ಜಾಸ್ತಿ ಮೇಕಪ್ ಮಾಡ್ಕೊತಾರೆ ಅಥವಾ ಯಾರು ಫ್ಯಾಷನೇಬಲ್ ಟ್ರೆಂಡ್ ಅಂತ ಟ್ರೆಂಡ್ ಇಸ್ ಆಲ್ವೇಸ್ ದೇರ್ ಇಟ್ಸ್ ನಾಟ್ ದ ಪಾಯಿಂಟ್ ಇವಾಗ ಒಂದು ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ ನಾನು ಬೆಳಗ್ಗೆಯಿಂದ ಬಂದಾಗಿ ನೋಡ್ತಾ ಇದ್ದು ಕೂತಿದ್ದೀನಿ ಎಷ್ಟು ಜನ ಹೋಗ್ಬಿಟ್ಟು ಮೇಲ್ಗಡೆ ರೂಮ್ನಲ್ಲಿ ಮೇಕಪ್ ಮಾಡ್ಕೊಂಡು ಚೇಂಜ್ ಓವರ್ ಮಾಡ್ಕೊಂಡು ಬಂದವರು ಯಾರು ನಾವು ಪ್ರತಿಯೊಬ್ಬ ಹುಡುಗ ಇಲ್ಲೇ ಇದ್ವಿ ಒಂದೊಂದು ಇಂಚು ಹೋಗ್ಬಿಟ್ಟು ನೋಡಿದ್ರೆ ಕ್ಯಾಮ್ರಾ ಫೋಕಸ್ ಮಾಡಿ ದಯವಿಟ್ಟು ಒಂದೊಂದು ಇಂಚು ಪೌಡರ್ ಇರುತ್ತೆ ಏನೇನು ಮಾಡ್ತಾರ ಪಾರ್ಲರ್ ಹೋಗಿ ನೀವೆಲ್ಲ ಮಾಡ್ತೀನಿ ನೀವು ನೋಡಿದ್ರೆ ಸಿಂಪಲ್ ಇದೀರಾ ಒಳ್ಳೆ ಡಾರ್ಕ್ ಚಾಕ್ಲೇಟ್ ತರ ಯು ಆರ್ ವೆರಿ ಹ್ಯಾನ್ಸಮ್ ನೀವೇನು ಮಾಡಲಿಲ್ಲ ಮತ್ತೆ ಎಲ್ಲರೂ ಯಾಕೆ ಮೇಡಮ್ ಅವರಿಗೆ ಜಲಸ್ ಮೇಡಮ್ ಹೆಣ್ಣಿಗೆ ಹೆಣ್ಣೆ ಶತ್ರು ಹೆಣ್ಣಿಗೆ ಹೆಣ್ಣೆ ಶತ್ರು ಮೇಡಮ್ ಹೊಟ್ಟೆ ಕಿಚ್ಚು ಹೊಟ್ಟೆ ಕಿಚ್ಚು ಅವಳು ಚೆನ್ನಾಗಿದ್ದಾಳ ಇವಳು ಚೆನ್ನಾಗಿರ್ಬೇಕು ಅವಳು ರೆಡಿ ಆದ್ಲ ಇವಳು ರೆಡಿ ಆಗ್ಬೇಕು ಒಂದು ಗಂಟೆ ರೆಡಿ ಆದ್ಲ ಇವ್ ಎರಡು ಗಂಟೆ ರೆಡಿ ಆಗ್ಬೇಕು ಯಾಕೆ ನಾನು ಚೆನ್ನಾಗಿ ಕಾಣಬೇಕು ನಾನು ಮೇಕಪ್ ಮಾಡಬೇಕು ಅಡಿಯಿಂದ ಕಾಲವರೆಗೂ ಕೂದಲಿಂದ ಹಿಡಿದು ಉಗುರ ನೈನ್ ಫಾಲಿಶ್ ಅಂತೆ ಹೇರ್ಸ್ ಅಂತೆ ಅದಂತೆ ಇದಂತೆ ಎಲ್ಲ ಹಚ್ ಒಳ್ಳೆ ಜಾತ್ರೆ ಗೊಂಬೆ ಗಿಟ್ಟ ಬತ್ತಿ ಮುಖ ಮುಖ ಮಾಡಿರ್ತಾರೆ ಆತರ ಅಸಹ್ಯ ಕಾಣ್ತಾರೆ ಮೇಡಮ್ ಸೂಪರ್ ಮೇಡಮ್ ಆ ಹಿಂದಿನ ಅವ್ರ ಕಡೆ ಸ್ವಲ್ಪ ಸ್ಪೈಕ್ ಹೇರ್ ಇರೋರ್ನ ಹುಡುಗಿರ್ ಇದಾರಲ್ಲ ಮೇಡಮ್ ಹುಡುಗರನ್ನ ನೋಡೋದಕ್ಕೆ ಸಾಯ್ತಾರೆ ಹುಡುಗರನ್ನ ನೋಡಿ ಜಲಸಿ ಪಡ್ತಾರೆ ಅವ್ರ ತರ ನಮಗೆ ಮಾಡ್ಕೊಳಕ್ ಆಗಲ್ವಲ್ಲ ನಿಮ್ಗಡೆ ಅವರು ಫ್ಯಾಷನ್ ಮಾಡ್ತಾರೆ ಮೇಡಮ್ ಮೊದಲು ಜುಟ್ಟಾಗ್ತಾ ಇದ್ರು ಮೊದಲು ಎರಡ್ ಜಡೆ ಹಾಕೋ ಬರ್ತಾ ಇದ್ರು ಆಮೇಲೆ ಈಗ ಓಪನ್ ಹೇರು ನೆಕ್ಸ್ಟ್ ನಮ್ಮ ತರ ಸ್ಪೈಕಿಗೆ ಬರ್ತಾರೆ ನಾವು ಪ್ಯಾಂಟ್ ಶರ್ಟ್ ಹಾಕ್ತಿದ್ವಿ ಅದನ್ನ ಈಗ ನೀವು ಹಾಕ್ತಿದೀರಾ ಒನ್ಸ್ ಅಪ್ಪನ್ ಎ ಟೈಮ್ ರಾಜ ಮಹಾರಾಜ ಕಾಲದಲ್ಲಿ ಚೂಡಿದಾರ್ಸ್ ಹಾಕ್ತಿದ್ವಿ ಅದನ್ನು ನೀವು ಹಾಕ್ತಿದ್ದೀರಾ ನಾವು ಬಿಚ್ಚಿ ನೆಲ ವರ್ಸಕ್ಕೆ ಹಾಕಿರೋ ಟಿ ಶರ್ಟ್ ಗಳನ್ನ ಹೋಲಿಸ್ಕೊಂಡು ಹಾಕೋ ಬರ್ತಿದಾರೆ ಈಗ ಅಂದ್ರೆ ನಾವು ಕಾಪಿ ಮಾಡ್ತಾ ಇಲ್ಲ ಇವರು ಟೀ ಮಾಡ್ತಾ ಇದಾರೆ ವೆರಿ ಗುಡ್ ಅವ್ರ ಕಡೆ ತುಂಬಾ ವೈಟ್ ಇದಾರೆ ಅವ್ರ ನಾವು ಬ್ಲಾಕ್ ಇದೀವಿ ಅಂತ ಹೇಳಿದ್ರು ಇವ್ರು ಇರೋ ವೈಟ್ ನಮ್ ಕಾಲ್ ಕೆಳಗಡೆ ಇದೆ ನಾವಿರೋ ಬ್ಲಾಕ್ ನೆಕ್ಟಿ ಮೇಲೆ ಇದೆ ಟಾಪ್ ಅಲ್ಲಿ ಈಗ ಮೇಡಮ್ ನಮ್ಮ ಭಾರತ ಸಂಸ್ಕೃತಿ ಏನೈತೆ ನಶಿಸಿ ಹೋಗ್ತಾ ಐತೆ ಯಾಕೆಂದ್ರೆ ಭಾರತ ಸಂಸ್ಕೃತಿಯಲ್ಲಿ ನಮ್ಮ ಪರಂಪರೆ ಆಚರಣೆ ಸೀರೆ ಹಾಕೋದು ಲಂಗ ಬ್ಲೌಸ್ ಹಾಕೋದು ಇವತ್ತಿನ ಕಾಲೇಜಲ್ಲಿ ಟ್ರೆಂಡ್ರಲ್ಲಿ ಯಾರು ಕೂಡ ಲಂಗ ಬ್ಲೌಸ್ ಹಾಕಿ ಕಾಲೇಜಿಗೆ ಬರಲ್ಲ ಲಂಗ ಬ್ಲೌಸ್ ಹಾಕದೇ ಇರೋ ಕಾರಣನೇ ನೀವು ಇಲ್ಲಿ ಕಾಣಿಸುತ್ತೆ ಅಂತ ಹೆದ್ಕೊಂಡು ಬರ್ತಾ ಇಲ್ಲ ನೋಡ್ಲಿ ಅಂತ ಹೇಳಿ ಅಂತೇಳಿ ವಿತೌಟ್ಲೆ ಸಾಕೊಂಡ್ಬಂದ್ ಕೂತಿಯಾರೆ ಅವ್ರಿಗೆ ನೋಡೋಣ ಅದನ್ನ ನೋಡೋಣ ಏನು ನೋಡೋಣ ಹೇಳಿ ಟ್ರೆಂಡ್ ಆತ ಡೆವಲಪ್ ಆಗ್ತಾ ಇದೆ ಏನ್ ಮಾಡೋಣ ಹೇಳಿ ಹಲೋ ಮೇಡಮ್ ಅವ್ರು ಹೇಳಿದ್ರು ಇಯರಿಂಗ್ಸು ಮತ್ತೆ ಕೂರ್ಲು ಅದನ್ನ ಈಗಿನ ಕಾಲದಿಂದ ಬಂದಿಲ್ಲ ರಾಮಾಯಣ ಮಹಾಭಾರತದಲ್ಲೇ ಕೂರ್ಲು ಬಿಟ್ಟಿದ್ರು ಇಯರಿಂಗ್ಸ್ ಹಾಕಿದ್ರು ಮತ್ತೆ ಅವ್ರು ಹೇಳಿದ್ರು ಪ್ಯಾಂಟು ಪ್ಯಾಂಟ್ ಅರ್ಧ ಇರೋದಾಗ್ತಾರೆ ಶರ್ಟ್ ಇದಾಗಿರೋದಾಗ್ತಾರೆ ಅಂತ ಬಟ್ ಇಲ್ಲಿ ಯಾರು ಎಲ್ಲಾರನ್ನೂ ನೋಡಿ ಮೇಡಮ್ ಯಾರ ಮೈ ಅಂದೆ ಅಂದ್ರೆ ಅರ್ಧ ಬರ್ದ ಕಾಣ್ತಾ ಇದೆ ಅಲ್ಲಿ ನೋಡಿ ಎಷ್ಟು ಜನ ಅರ್ಧ ಬರ್ಧ ಮೈಯಾರಿದ್ದಾರೆ ನೋಡಿ ಅಲ್ಲಿ ಮೇಡಮ್ ಫ್ಯಾಷನ್ ಅನ್ನೋದು ಗಂಡುಸ್ರೀ ಈಗ ಮಾಡ್ತಾ ಇರೋದಲ್ಲ ಹಿಂದೂ ನಾಗರಿಕತೆ ಸಮಾಜದಿಂದಲೂ ಅವರು ಫ್ಯಾಷನ್ ಮಾಡ್ತಾನೆ ಬಂದಿದ್ದಾರೆ ಹಿಂದೆ ಜುಟ್ಬಿಡೋದು ಕಿವಿಗೋಲೆ ಹಾಕೋದು ಅದು ಹಿಂದೂ ಸಮಾಜ ನಾಗರಿಕತೆಯಿಂದನೂ ಇದೆ ಇಲ್ಲಿ ಲೋ ಹಾಕೋತಿರ ಯಾತಕ್ಕೆ ಆಕ್ಚುಲಿ ಅದು ಲೋಯೆಸ್ಟ್ ಬಿಟ್ಟಿರೋದು ಹಂಗೆ ಅದು ಅದ್ ಆಕ್ಚುಲಿ ಅದು ಒಂದು ಫ್ಯಾಷನ್ ಅದೇ ತರ ಹಾಕೋಬೇಕು ಅದನ್ನ ಬಿಟ್ಟು ಅವರೇನು ಏನು ಕಲ್ಲೇ ನೋಡ್ತಾರೆ ಆಕ್ಚುಲಿ ನಾವೇನು ಬಿಚ್ಕೊಂಡಿರೋಲ್ಲ ಓಡೋಲ್ಲ ಕ್ಲೀನ್ ಆಗೇ ಇರುತ್ತೆ ಅದು ಲೋಯೆಸ್ಟ್ ಹೆಂಗ್ ಹಾಕೋಬೇಕು ಆ ತರ ಹಾಕೊಂಡಿರ್ತಾರೆ ಅದ್ಯಾಕ ಅದನ್ನೇ ನೋಡ್ತೀರಾ ಅಂತ ಕೇಳ್ತಾರೆ ಒಂದ್ ನಿಮಿಷ ನೀವು ಎಲ್ಲ ನೋವೇಜ್ ಹಾಕೊಂಡು ಎಲ್ಲ ತೋರಿಸಿರಲ್ಲ ನಾವು ನೋಡ್ಬಾರ್ದು ಅಂತ ಹೇಳ್ತೀವಿ ಅನ್ಫಾರ್ಚುನೇಟ್ಲಿ ನೋಡೋಕೆ ಮಾಡ್ತೀರಾ ಅದ ನಮ್ ಪ್ರಾಬ್ಲಮ್ ನಿಮ್ ಪ್ರಾಬ್ಲಮ್ ಒಂದ್ ನಿಮಿಷ ಇರಿ ನೀವು ಹೇಳಿ ಅಲ್ಲಿ ಯಾರು ಕುಂಕುಮ ಹಾಕೊಂಡಿದ್ದಾರೆ ಅಂತ ಹೇಳಿದ್ರಿ ನಾವು ಪೂಜೆ ಮಾಡ್ಕೊಂಡ್ ಬರ್ತೀವಿ ನಮ್ಮ ಮನ್ಸಲ್ಲಿ ಇರುತ್ತೆ ನಾವ್ ನಿಮ್ ತರ ಕುಂಕುಮ ಹಾಕೊಂಡು ತೋರ್ಸ್ಬೇಕಾಗಿಲ್ಲ ಕುಂಕುಮದ ಬಗ್ಗೆ ಮಾತಾಡಿದ್ರು ದೇವ್ರು ನಮ್ಮ ಮನಸ್ಸೊಳಗಿರತ್ತೆ ಅಂತ ನೀವ್ ಅನ್ಕೊಂಡಿರೋ ಹಾಗೆ ಯಾವ ದೇವ್ರು ಕೂಡ ಸ್ಕರ್ಟ್ ಹಾಕಲ್ಲ ಮಿಡಿ ಹಾಕಲ್ಲ ಜೀನ್ಸ್ ಪ್ಯಾಂಟ್ ಹಾಕಲ್ಲ ದೇವ್ರುಗಳು ಕೂಡ ಪ್ಯಾಂಟ್ ಹಾಕೋ ಶರ್ಟ್ ಹಾಕೋ ಸ್ಪೈಕ್ ಮಾಡಲ್ಲ ನಿಮ್ಗೆ ಪರ್ಸೆಂಟ್ ಹುಡುಗಿರು ಪ್ಯಾಂಟ್ ಶರ್ಟ್ ಹಾಕೋ ಬಂದಿದ್ದಾರೆ ಅಂತ ಹೇಳಿದ್ರಲ್ಲ ನೀವ್ ಹಿಂದಿನ ಸಂಸ್ಕೃತಿ ಪಂಚ ಶರ್ಟ್ ಹಾಕೋ ಬರ್ಬೋದಿತ್ತಲ್ಲ ಯಾರು ಹಾಕೊಂಡೇ ಬಂದಿಲ್ಲ ಮೇಡಮ್ ಹೇಳ್ತಾ ಇದ್ರೆ ಪಂಚ ಶರ್ಟ್ ಹಾಕೋ ಬರ್ಬೋದಿತ್ತಲ್ಲ ಭಾರತೀಯ ಸಂಸ್ಕೃತಿ ಅಂತ ಪಂಚ ಶರ್ಟ್ ಹಾಕೊಂಡು ಕಾಲೇಜಿಗೆ ಬಂದ್ರೆ ಅಲ್ಲಿಗೂ ಏನಾರ ಇವರು ಅಂದ್ಬಿಟ್ಟು ಕಲ್ತೊಂಡು ಹೊರದ್ ಕಳಿಸ್ತೀರಾ ಆದ್ರೆ ನಾವು ಯಾವ್ದೇ ಒಂದು ನೀವು ಸ್ಯಾರಿ ಹಾಕೊಂಡ್ ಬಂದ ಗೌರವ ಕೊಡ್ತೀವಿ ಭಾರತ ದೇಶ ನಾರಿ ಬರ್ತಾ ಇದಾರೆ ಅಂದ್ಬಿಟ್ಟು ಗೌರವ ಕೊಡ್ತೀವಿ ಬಟ್ ಏನೇನು ಇಂಪ್ರೆಸ್ ಮಾಡೋಕೆ ಇನ್ನೇನೇನ್ ಮಾಡ್ತಾರೆ ಇವರು ರೋಡಲ್ಲಿ ಹೋಗ್ಬೇಕಾದ್ರೆ ವೀಲಿಂಗ್ ಮಾಡ್ತಾರೆ ಬೈಕ್ಸ್ ನಲ್ಲಿ ಹುಡುಗಿರ್ ನೋಡ್ಲಿ ಅಂತಾನೆ ಪಕ್ಕ ಬರ್ಬೇಕಾದ್ರೆ ಜಾಸ್ತಿ ಆಕ್ಸಿಲೇಟರ್ ಸೌಂಡ್ ಕೊಡ್ತಾರೆ ಮತ್ತೆ ಸಿಗರೆಟ್ ಸೇರ್ತಾರೆ ಡ್ರಿಂಕ್ಸ್ ಮಾಡ್ತಾರೆ ಆ ಹುಡುಗಿರ್ ಯಾರು ಅದು ಮಾಡಲ್ಲ ಅವ್ರು ಹೇಳಿದ್ರು ಇವಾಗ ಸ್ಮೋಕ್ ಮಾಡ್ತಾರೆ ಡ್ರಿಂಕ್ಸ್ ಮಾಡ್ತಾರೆ ಹುಡುಗಿರ್ ಅವತ್ತು ಮಾಡೇ ಇಲ್ವಾ ಕಾಲ್ ಮೇ ಕಾಲ್ ಹಾಕೊಂಡು ಸ್ಮೋಕ್ ಮಾಡ್ತಾ ಇರ್ತಾರೆ ಬೇಕಾ ಅದು ಬೇಕಾ ಅದು ಯಾರೋ ಒಂದು ಹುಡುಗಿ ಬೈಕ್ ಇಂದ ಕುತ್ಕೊಂಡು ಸಿಗರೆಟ್ ಸ್ಮೋಕ್ ಮಾಡ್ಕೊಂಡು ಹೋಗ್ತಾ ಇದ್ಲು ಆಕ್ಚುಲಿ ಐ ಹ್ಯಾಡ್ ಟು ಆಸ್ ಮೈ ಫ್ರೆಂಡ್ ವಾಟ್ ಇಸ್ ದಿಸ್ಟ್ರೆಂಡ್ ಇನ್ ಬ್ಯಾಂಗ್ಳೂರ್ ಅಂತ ನಾನು ಕೇಳಿದೆ ಇದೆಲ್ಲ ತುಂಬಾ ಕಾಮನ್ ಅಂತ ಹೇಳಿದ್ರು ಪ್ಯಾಂಟು ಶರ್ಟ್ ಬಿಡಿ ಇವಾಗ ಸ್ಲೀವ್ಲೆಸ್ ಹಾಕೊಂಡು ಇವಾಗ ಸಲ್ವಾರ್ ಹಾಕೊಂಡಿರೋರು ಇರೋರು ಸಿಗರೆಟ್ಸ್ ಇಟ್ಕೊಂಡು ರಾಜ ಗಾಡಿ ಗಾಡಿಯಿಂದ ಕೂತ್ಕೊಂಡು ಓಡಾಡ್ತಾರೆ ಅವ್ರಿಗೆ ಬೇಸಿಕಲಿ ಏನಿದೆ ಅಂದ್ರೆ ಚೈಲ್ಡ್ ಇಗೋ ಅನ್ನೋದಿದೆ ಆ ಚೈಲ್ಡ್ ಈಗೋ ಏನಾಗ್ಬಿಡುತ್ತೆ ಅಂದ್ರೆ ಹೆಣ್ಣಿಗೆ ಹೆಣ್ಣು ಶತ್ರು ಅಂತ ಹೇಳಿದಂಗೆ ಈಗ ನಾನು ಬೆಳಗ್ಗೆಯಿಂದ ಅಬ್ಸರ್ವ್ ಮಾಡಿದ್ದೆ ಚೈಲ್ಡ್ ಈಗೋ ಇಸ್ ಬಾಡಿ ಚೈಲ್ಡ್ ಚೈಲ್ಡ್ ಈಗೋ ನಮ್ಮ ಎಲ್ಲರ ಮನಸ್ಸಲ್ಲೂ ಎಲ್ಲರಲ್ಲೂ ಒಂದು ಮಗು ಇದೆ ಅದು ದಟ್ ಇಸ್ ನಾಟ್ ನಥಿಂಗ್ ಟು ಡೂ ವಿತ್ ಆಟಿಟ್ಯೂಡ್ ಆರ್ ಟಾಕಿಂಗ್ ಅಬೌಟ್ ಹೆಂಗ್ ಬೇಸಿಕಲಿ ಈ ಪ್ರಾಕ್ಟೀಸ್ ಇದೆಲ್ಲ ಬರ್ತಾ ಇದೆಯಲ್ಲ ಇದನ್ ಬಗ್ಗೆ ಒಂದು ಶಾರ್ಟ್ ಬ್ರೇಕ್ ತಗೊಂಡು ನಾವು ಮಾತಾಡ್ಲೇಬೇಕು ಇದನ್ ಬಗ್ಗೆ ಎಲ್ಲ ನಾನು ಬರುವಾಗ ಸ್ವಲ್ಪ ಜಾರ್ಕೊಂಡ್ ಬಂದೆ ಏನಪ್ಪಾ ಜಾರಿ ಅಂತ ನೋಡಿದ್ರೆ ಹಿಂಗ ಹಿಂಗ್ ನೋಡ್ದೆ ಆಮೇಲೆ ನೋಡಿದ್ರೆ ಇಷ್ಟೊಂದು ಹುಡುಗಿರು ಒಳಗಿದ್ದಾರೆ ಅದರಿಂದ ಅಲ್ಲಿ ನೀನು ಹೇಳಿದ್ ನಡ್ದಿದೆ ಜಾರ್ಕೊಂಡ್ ಬಂದಿದ್ದೀನಿ ಪ್ರಾಪರ್ಟಿ ಸಕ್ಸಸ್ಟ್ ನೀನಾ ನಾನಾ ಪವರ್ಡ್ ಬೈ ಲೈನ್ ವಾಚ್ ಗೆ ಸ್ವಾಗತ ಸುಸ್ವಾಗತ ಹುಡುಗರ ಹುಡುಗಿರ ಓ ವಾಟ್ ಆ ಹಾಟ್ ಟಾಪಿಕ್ ಅಲ್ಲ ಇದು ಯಾವತ್ತು ತಗೊಂಡ್ರುನು ಕಾಲೆಲ್ಲ ಸುಡುತ್ತೆ ಕೈಯೆಲ್ಲ ಸುಡುತ್ತೆ ಕೂತ್ಕೊಳಕ್ಕೆ ಆಗೋದಿಲ್ಲ ಬಿಕಾಸ್ ಇಟ್ಸ್ ಸೋ ರೊಮ್ಯಾಂಟಿಕ್ ಬರೋವಾಗ ಸ್ವಲ್ಪ ಜಾರ್ಕೊಂಡು ಬಂದಿದ್ದ ಯಾಕೆ ಅಂದರೆ ನೀವು ಹೇಳಿದ್ರಲ್ಲ ಇವರೆಲ್ಲ ಜೊಳ್ಬಿಡ್ತಾ ಬಿಡ್ತಾ ಇದ್ರು ಮೇ ಬಿ ಅದೇನೋ ಅಂತ ಅನಿಸ್ತದೆ ಜಾರ್ಕೊಂಡು ಬಟ್ ಗರ್ಲ್ಸ್ ಯಾರು ಜೊಳ್ಬಿಡೋದಿಲ್ವಾ ಬಿಡೋದಿಲ್ವಾ ಮಾತಾಡ್ದೆ ಇರೋರ ಹತ್ರ ಕೊಡು ಅವ್ರು ಜೊಲ್ ಬಿಡ್ತಾರೆ ಆದ್ರೆ ನಾವ್ ಆದ್ರೆ ತೋರ್ಸ್ಕೊಂತೀವ ಆದ್ರೆ ತೋರ್ಸ್ಕೊಳ್ಳಲ್ಲ ಅವ್ರು ಅವ್ರ ಒಳಗಡೆ ಎಲ್ಲ ಮಾಡ್ಕೊಂತಾರ ಮ್ಯಾಮ್ ಲಾಸ್ಟ್ ಅಲ್ಲಿ ಮೇಡಮ್ ನೀವು ಜೊ ನೀವು ಜೊಲ್ ಸುರ್ಸಿದ್ರಿ ಇಲ್ಲ ಜಾರದ್ರಿ ಅಂದ್ರಲ್ಲ ಮುಂದೆ ಆಕ್ಚುಲಿ ಅಲ್ಲಿ ಕೂತಿದ್ ಹುಡುಗಿರೇ ಹುಡುಗರೆಲ್ಲ ನಾವ್ ಹಿಂದೆ ಇದ್ವಿ ಓ ನಿಮ್ಮನ್ನ ನೋಡೇ ಜೊಲ್ ಸುರ್ಸ್ಬಿಟ್ಟು ಮೇಡಮ್ ಅವರು ಸುಂದರಿದ ಬಗ್ಗೆನೇ ಹೇಳ್ತಾ ಇದ್ದಾರೆ ಈಗ ನಾವು ಚೇಂಜ್ ಅಡ್ವಾನ್ಸ್ಡ್ ಆಗ್ತಿದೀವಿ ನಾವು ಕಾಲಕ್ಕೆ ತಕ್ಕಂಗೆ ಚೇಂಜ್ ಆಗ್ತಾ ಇದೀವಿ ಅಂತ ಹೇಳ್ತಿದ್ದಾರೆ ಆದಿಕೆ ಹೆಣ್ಣಿನ ಸೌಂದರ್ಯಕ್ಕೆ ಬಹಳ ಪ್ರಾಮುಖ್ಯತೆ ಇದೆ ಹೆಣ್ಣು ನಾ ಕುಸುಮ ಬಾಲ ಅಂತ ಕರಿತಾರೆ ಅವ್ರು ಅವರು ಯಾರ ನೋಡಿ ಮೇಡಮ್ ಒಬ್ಬರ ಹೂ ಮುಡ್ಕೊಂಡಿದಾರ ಹೆಣ್ಣಿನ ನೀರೇ ಸೀರೆ ಅಂತ ಕರಿಯೋರು ಹೆಣ್ಣು ಸೀರೆ ಉಟ್ಕೊಂಡ್ರೆ ದೇವತೆ ತರ ಕಣ್ಣ ಕಾಣುವಂತರು ಅವ್ರೊಬ್ರು ಸೀರ ಉಟ್ಕೊಂಡಿದ್ದಾರೆ ಮೇಡಮ್ ಟ್ರೆಡಿಷನಲ್ ಉಳಿಬೇಕು ಸಂಸ್ಕೃತಿ ಉಳಿಬೇಕು ಅಂತ ಇಪ್ಪತ್ತು ರೂಪಾಯಿ ಅಲ್ಲ ಎರಡ್ ಸಾವಿರ ಕೋಟಿ ಖರ್ಚು ಮಾಡ್ ಖರ್ಚು ಮಾಡ್ತಾರೆ ಒಟ್ಟು ಇಪ್ಪತ್ತು ಕಮ್ ಕಾಣಲ್ಲ ಮೇಡಮ್ ಸಂಸ್ಕೃತಿ ಮುಖ್ಯ ಮದುವೆ ಆದ್ರೆ ಹೆಂಡತಿಗೆ ಎಷ್ಟು ಬೇಕಾದ್ರೂ ಹೂ ತಂದ್ ಕೊಡ್ತಾನೆ ಅಂತ ಅನಿಸ್ತಾ ಇದೆ ಏನಪ್ಪ ಬ್ಯೂಟಿ ಪಾರ್ಲರ್ ಹೋಗ್ತಾರೆ ಸಾವಿರ ಸಾವಿರ ರೂಪಾಯಿ ಖರ್ಚು ಮಾಡ್ತಾರೆ ಇಪ್ಪತ್ತು ರೂಪಾಯಿ ಹೂ ಖರ್ಚು ಮಾಡಕ್ ಅವ್ರಿಗೆ ಯೋಗ್ಯ ಇಲ್ವಾ ಮೇಡಮ್ ಏನಮ್ಮ ಯೋಗ್ಯ ಇಲ್ಲ ಮೇಡಮ್ ಏನು ಇಲ್ಲ ಬೇಜಾರ್ ಮಾಡ್ಕೊಂಬಿಡಿ ಎಲ್ಲಾದ್ರಲ್ಲೂ ನಾವೇ ಫಸ್ಟ್ ಹೇಳಿದ್ವಲ್ಲ ವಿಜಲ್ ಹೊಡೆಯದ್ರಲ್ಲೂ ನಾವೇ ಫಸ್ಟ್ ಎಲ್ಲಾದ್ರಲ್ಲೂ ನಾವೇ ಫಸ್ಟ್ ಬಿಕಾಸ್ ಬಾಯ್ಸ್ ಆರ್ ದಿ ಬೆಸ್ಟ್ ಆಮೇಲೆ ನೋಡೋಣ ಯಾರೆಲ್ಲ ವಿಸಿಲ್ ಹೊಡಿತೀರಾ ಇಲ್ಲಿ ಗರ್ಲ್ಸ್ ಹೊಡಿರಿ ಒಂದೇ ನಿಮಿಷ ನೋಡಿ ಯಾರನ್ನೆಟ್ಲ್ ಆಗಿರೋರೇ ಬೇಕು ಅವ್ರೇ ಬೇಕು ಯಾಕೆ ಅವ್ರ ಲೈಫ್ ಸೆಟ್ಲ್ ಆಗುತ್ತೆ ಅವರು ಕಷ್ಟ ಪಡಕ್ಕೆ ಇಷ್ಟ ಪಡಲ್ಲ ಏನಪ್ಪಾ ಅಂತ ಅಂದ್ರೆ ಅವ್ರು ಈಸಿಯಾಗಿ ಸೆಟ್ಲ್ ಆಗ್ಬೇಕು ಜೋಲ್ ಬಿಟ್ಟೇ ಬಿಡ್ತಾರೆ ನಮ್ಕಿರ ಜಾಸ್ತಿ ಅವರೇ ಬಿಡೋದು ಯಾರಾದ್ರೂ ಒಬ್ಬ ಜೆಂಟ್ಲ್ ಮ್ಯಾನ್ ಸಿಗ್ತಾ ಅಂತ ಅಂದ್ರೆ ಹತ್ತು ಜನ ಜೋಲ್ ಬಿಡ್ಕೊಂಡ್ ಕಾಯ್ತಾರೆ ದಿಸ್ ವಾಟ್ ದಿ ವುಮನ್ ಮೆಂಟಾಲಿಟಿ ನಾವು ರೋಡ್ ಸೈಡ್ ಫುಲ್ ಸೈಡ್ ಅಲ್ಲಿ ಹೋಗ್ತಿದ್ರು ಅವ್ರ ಇಂದ ಬಂದು ನಮ್ಮನೆ ನೋಡ್ಲಿ ನೋಡ್ಲಿ ಅಂತ ಜೋರಾಗಿ ಆರಾಮ್ ಮಾಡ್ತಾರೆ ಮೇಡಮ್ ಅದೇ ಅವ್ರ ಜೋಲ್ ಸುರಿಸ್ತಾರೆ ಬೈಕ್ ಅಂದ್ರು ಅಟ್ಲೀಸ್ಟ್ ಲವ್ ಮಾಡ್ತಾರೆ ಹುಡುಗ ಹುಡುಗಿ ಅಟ್ಲೀಸ್ಟ್ ಹುಡುಗಿ ಬಂದು ಹುಡುಗನೇ ಕೇಳ್ತಾರೆ ಬೈಕ್ ತಗೊಳೋ ಇನ್ನು ಚೆನ್ನಾಗಿರುತ್ತೆ ಯಾಕಂದ್ರೆ ಸುತ್ತಾಡಬಹುದು ಅಂತ ಏನಕ್ಕೆ ಅಂದ್ರೆ ಅಷ್ಟು ಟ್ರೆಂಡ್ ಆಗಿರುತ್ತೆ ಆ ಬೈಕ್ ಅದಕ್ಕೋಸ್ಕರ ಹುಡುಗಿರ ಬೈಕ್ ನೇ ಇಷ್ಟಪಡ್ತಾರೆ ಹುಡುಗರ್ನ ಇಷ್ಟಪಡಲ್ಲ ಹುಡುಗರ್ನ ಇಷ್ಟಪಡ ಬೈಕ್ ನ ಇಷ್ಟಪಡ್ತಾರೆ ಏನಕ್ಕೆ ಅಂದ್ರೆ ಆ ಬೈಕ್ ಚೆನ್ನಾಗಿದೆ ತಗೊಳ್ಳೋ ಅಂತಾರೆ ಹುಡುಗನ ಇಷ್ಟ ಪಡಲ್ವಾ ಬೈಕ್ ಇಷ್ಟ ಪಡ್ತೀರಾ ಅವರು ಬೈಕ್ ತಗೊಳ್ಳೋದೇ ಹುಡುಗಿರ್ನಾ ಹುಡುಗಿರ್ ಬೀಳ್ಲಿ ಅಂತ ನೋಡಿ ಒಳ್ಳೊಳ್ಳೆ ಬೈಕ್ ನ ಯಾಕೆ ಯಾಕೊಳ್ಳೋದಿಲ್ಲ ಹುಡುಗಿ ನೋಡೋದಿಲ್ಲ ಅಂತ ನಾವು ಬೈಕ್ ತೊಗೊಳೋದು ನಮ್ಗೆ ಜಾಬ್ ಹೋಗೋದಕ್ಕೆ ಆಗ್ಲಿ ಟೈಮ್ ಸೇವಿಂಗ್ ಆಗ್ಲಿ ಟೈಮ್ ನಾವು ಕನ್ಸೂಮಿಂಗ್ ಅವ್ರಿಗೆ ಯಾಕೆ ಯಾವ ಯಾವ ರೀತಿ ಜೋಳ್ ಬಿಡ್ತಾರೆ ಹುಡುಗಿರು ಒಂದ್ ಹುಡ್ಗಿ ಆದ್ರೂ ಒಂದು ಹುಡುಗನ್ ನಂಬರ್ ಕೇಳಿದಾಗ ಒಂದು ಹುಡುಗಿನೇ ಫ್ರೆಂಡ್ ಆದವಳೆ ನಂಬರ್ ಕೇಳ್ದಾಗ ಅಂದ್ಬಿಟ್ಟು ನಂಬರ್ ಕೊಡೋದಕ್ಕೆ ಹಿಂಜರಿತಾರೆ ಹುಡುಗಿ ಹುಡ್ಗಿನೇ ಶತ್ರು ಶತ್ರು ಕಾಲೇಜ್ ಆಗ್ಲಿ ಏನೇ ಆಗ್ಲಿ ಅದೆಲ್ಲಾ ಮುಗ್ಸುದ್ ಮೇಲೆ ಒಂದ್ ಹುಡುಗಿನು ಇನ್ನೊಂದ್ ಹುಡ್ಗಿ ಮೆಸೇಜ್ ಮಾಡಲ್ಲ ಒಂದ್ ಹುಡುಗಿ ಹುಡ್ಗುನ್ಗೆ ಮೆಸೇಜ್ ಮಾಡೋದು ಅಷ್ಟೇ ಹೊರ್ತು ನೀನ್ ಮೆಸೇಜ್ ಮಾಡಕ್ ಹೋಗಲ್ಲ ಸರಿ ನಾ ನಿಮಿಷ ಈಗ ಇವರೆಲ್ಲ ಉತ್ತರ ಕೊಡ್ಲಿ ಏನಮ್ಮ ಹೇಳ್ಬಿಡು ನೀನು ಹೇಳ್ಬಿಡು ಮೇಡಮ್ ಈ ಬ್ಯಾಡ್ ಕ್ಯಾರೆಕ್ಟರ್ ಬ್ಯಾಡ್ ಕ್ಯಾರೆಕ್ಟ್ ಸಿಗರೇಟ್ ಎತ್ತಾರೆ ಅಂತೆಲ್ಲ ಹೇಳ್ತಾರಲ್ಲ ಆ ಹುಡ್ಗು ರಿಂಗ್ ರಿಂಗ್ ಒಗೆ ಬಿಡೋದನ್ ನೋಡಿ ಅವ್ರ ಜೊಲ್ಸೂರ್ಸ್ಕೊಂಡ್ ಸಾಯ್ತಿರ್ತಾರಲ್ಲ ಮೇಡಮ್ ಯಾವಾಗ್ಲೂ ಅದೇ ನಾವು ನಾವ್ ಸಿಗರೇಟ್ ಸೇದಿದ್ರೆ ಅದು ಕೆಟ್ಟದು ಅದೇ ಸೆಲೆಬ್ರಿಟಿ ಯಾರಾದ್ರೂ ಮೇನ್ ಮೇನ್ ಸೂಪರ್ ಅದಕ್ಕೆ ಇಷ್ಟಪಡ್ತಾರೆ ಯಾವ್ದೇ ಅಪ್ಪ ಅಮ್ಮ ಆದ್ರೂ ಪೋಲಿ ಯಾರು ಕೇಳಿದಾಗ ಮಗ ಅಂತ ಮಾತ್ರ ಅನ್ನೋದು ಯಾವ್ದೇ ಹೆಣ್ಮಕ್ಳು ನನ್ ಮಗಳು ಪೋಲಿ ಮಗ್ಳು ಅಂತ ಯಾವ್ದೇ ಕಾರಣಕ್ಕೂ ಹೇಳಲ್ಲ ಯಾವ್ದೇ ಅಪ್ಪ ಅಮ್ಮ ಅಮ್ಮದ್ರು ನನ್ ಮಗ ಪೋಲಿ ಬಡ್ಡಿ ಮಗ ಅಂತಾನೆ ಅನ್ನೋದೇ ಹೊರ್ತು ಯಾವ್ದೇ ಮಗ್ಳನು ಪೋಲಿ ಬಡ್ಡಿ ಮಗ ಅಂತ ಅನ್ನೋದೇ ಇಲ್ಲ ಹುಡುಗಿರು ಹುಡುಗಿ ಹುಡುಗಿ ಶತ್ರು ಇವರೇ ಅವರು ಲವ್ ಎಲ್ಲ ಕೆಡಿಸ್ಬಿಡ್ತಾರೆ ಅಂತ ಅಂದ್ರೆ ಮೇಡಮ್ ಅವ್ರ ಬುದ್ಧಿ ನಮಗೆ ಗೊತ್ತಿರುತ್ತಲ್ವಾ ಅವ್ರ ಬುದ್ಧಿ ಗೊತ್ತಿದ್ಮೇಲೆ ನಾವು ನಂಬರ್ ಕೊಟ್ರೆ ನಂಬರ್ ಇರುತ್ತಾನೆ ಹೋಗ ನನ್ ಲವ್ ಮಾಡ್ತೀಯ ಅಂತ ಲವ್ ಮಾಡೋದಿಲ್ಲ ಮೇಡಮ್ ಅವ್ರ ಜೊತೆ ಫ್ರೆಂಡ್ ಆಗಿದ್ರು ಅವ್ರು ಅದನ್ನ ಬೇರೆ ಬೇರೆ ರೀತಿ ತಿಳ್ಕೊಂತಾರೆ ಫ್ರೆಂಡ್ಶಿಪ್ ಇರುತ್ತೆ ಮೇಡಮ್ ಅದನ್ನ ಅವ್ರ ದುರುಪಯೋಗ ಪಡ್ಕೊಂತಾರೆ ಹೊರತು ನಾವು ಅದನ್ನ ಕೆಟ್ಟಾಗ ಯೂಸ್ ಮಾಡಲ್ಲ ಅವ್ರು ಹೇಳಿದ್ರು ನನ್ನ ಮಗ ಪೋಲಿ ಅಂತ ಹೇಳಿದ್ರು ಹುಡುಗಿರ್ಗೆ ಏನಂತಾರೆ ಗಂಡಬೀರಿ ಅಂತ ಹೇಳ್ತಾರೆ ಹೌದಾ ಹೌದು ಮೇಡಮ್ ಮ್ಯಾಮ್ ಅವ್ರು ಹೇಳಿದ್ರು ಫ್ರೆಂಡ್ ಅಂತ ಹೇಳೋದೇ ಇಲ್ಲ ಅನ್ಬಿಟ್ಟು ನನ್ನ ಹತ್ರನೇ ತಗೊಂಡ್ರೆ ಒಂದೇ ಕ್ಲಾಸ್ ಇಲ್ಲಿವರೆಗೂ ನನ್ನ ಫ್ರೆಂಡೇ ಒಬ್ಬ ಹುಡುಗಿ ಆಲ್ಮೋಸ್ಟ್ ತರ್ಟೀನ್ ಇಯರ್ಸ್ ಇಂದ ಬಟ್ ಅದೇ ತರ್ಟೀನ್ ಇಯರ್ಸ್ ನ ಯಾವ್ದಾದ್ರು ಹುಡುಗಿ ಯಾವ್ದಾದ್ರು ಗಾಯ್ ಜೊತೆ ಮೇಂಟೈನ್ ಮಾಡಿದ್ದಾರೆ ಹುಡುಗಿಯರು ಯಾವಾಗ್ಲೂ ಹುಡುಗರ ಜೊತೆಗೆ ಕಂಟಿನ್ಯೂಸ್ ಆಗಿ ಫ್ರೆಂಡ್ಶಿಪ್ ಇರೋದಿಲ್ಲ ಅದು ನಿಜ ಐ ಅಕ್ಸೆಪ್ಟ್ ಇಟ್ ಕಾರಣ ಬಾಯ್ಸ್ ಜೊತೆಗೆ ಫ್ರೆಂಡ್ಶಿಪ್ ಯಾಕೆ ಮಾಡಲ್ಲ ಅಂದ್ರೆ ಅವ್ರದ್ದು ಏನೋ ಬ್ಯಾಡ್ ಹ್ಯಾಬಿಟ್ಸ್ ಇರಬಹುದು ಏನೋ ಗೊತ್ತಾಗುತ್ತೆ ಅವ್ರ ಬಗ್ಗೆ ಅದರಿಂದ ಅವ್ರ ಅವ್ರ ಜೊತೆ ಕಂಟಿನ್ಯೂ ಮಾಡಲ್ಲ ಅಷ್ಟೇ ನಾವು ತುಂಬಾ ಕ್ಲೋಸ್ ಆಗಿದ್ರೆ ಅವ್ರು ಅದನ್ನ ಲವ್ ಅಂತ ತಿಳ್ಕೊಂಡು ಮಿಸ್ಯೂಸ್ ಮಾಡ್ಕೊಂತಾರೆ ಸೊ ನಾವು ಫ್ರೆಂಡ್ಶಿಪ್ ನ ಕಟ್ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಅದು ಪ್ರಾಬ್ಲಮ್ ಆಗುತ್ತೆ ಹುಡುಗಿರ್ಗೂ ಹುಡುಗರು ಫ್ರೆಂಡ್ಶಿಪ್ ಅಲ್ಲಿ ಅಂದ್ರೆ ಹುಡುಗಿರಿದಾರಲ್ಲ ಒಂಥರ ಚೈನಾ ಸೆಟ್ ಯೂಸ್ ಮಾಡೋ ರೀತಿ ಮೂರು ನಾಲ್ಕು ಸಿಮ್ ತರ ಹುಡುಗರ್ನ ಯೂಸ್ ಮಾಡಿ ಬಿಸಾಕ್ತಾರೆ ಹುಡುಗರು ಮೊಬೈಲ್ ಸೆಟ್ ತರ ಒಂದೇ ಸಿಮ್ ಒಂದೇ ಹುಡುಗಿ ಒಂದೇ ಫ್ರೆಂಡ್ ತರ ಎನಿ ಟೈಮ್ ಲೈಫ್ ಲಾಂಗ್ ಇಟ್ಕೊಳಕ್ಕೆ ಟ್ರೈ ಮಾಡ್ತಾರೆ ಮೇಡಂ ಹುಡುಗಿರು ಬಾಯ್ಸ್ನ ನ ಸಿಮ್ ಕಾರ್ಡ್ ತರ ಯಾಕೆ ಚೇಂಜ್ ಮಾಡ್ತಾರೆ ಅಂದ್ರೆ ಅವ್ರು ಕತಾರ್ನಾಕ್ ಬುದ್ಧಿ ತೋರ್ತಾರೆ ಅವ್ನ ಯಾಕೆ ಚೇಂಜ್ ಮಾಡ್ತಾ ಇದ್ರು ಹುಡುಗಿರು ಮ್ಯಾಮ್ ಒಂದೇ ಹೇಳ್ತೀನಿ ಅವ್ರು ಹೇಳಿದ್ರು ಹುಡುಗರು ಹುಡುಗರಲ್ಲಿ ಜಲಸ್ ಇಲ್ಲ ಅಂತ ಯಾವ ಹುಡುಗ ಅವ್ಳು ಲವರ್ ನಂಬರ್ನ ಬೇರೆ ಹುಡ್ಗ ಕೊಡ್ತಾನೆ ಕೇಳಿ ಮ್ಯಾಮ್ ಹಂಗ ಇಷ್ಟ ಮಾತಾಡ್ತಾರಲ್ಲ ಹುಡುಗಿ ಹುಡುಗರು ಹಾಳಾಗೋದು ಒಂದೇ ಒಂದು ಕಾರಣ ಅಂದ್ರೆ ಹುಡುಗಿರೇ ಈ ಸಿಗರೇಟ್ ಆಗಲಿ ಎಣ್ಣೆ ಆಗಲಿ ಯಾವುದೇ ನಶ ಆಗಲಿ ತಿಳ್ಕೊಳ್ಳೋದೇ ಇದು ಯಾವುದೇ ಅವರ ಅಪ್ಪ ಅಮ್ಮ ಆಗಲಿ ಅವ್ರ ಅಪ್ಪ ಅಮ್ಮ ಆಗಲಿ ಅವ್ರ ಪೇರೆಂಟ್ಸ್ ಆಗಲಿ ಅವ್ರ ಕಸಿನ್ಸ್ ಆಗಲಿ ಯಾರೇ ಹಾಸ್ಪಿಟ್ಲಿಗೆ ಹೋದ್ರು ಯಾರು ಕೇರ್ ತಗೊಳಲ್ಲ ಅಕಸ್ಮಾತ್ ಆವರು ಹಾಸ್ಪಿಟ್ಲಲ್ಲಿ ಇದ್ದೀನಿ ಈ ತರ ಪ್ರಾಬ್ಲಮ್ ಇದೆ ಅಂದ್ರೆ ಅವ್ಳಿಗೆ ಎಷ್ಟೊಂದು ಕೇರ್ ತಗೋತಾರೆ ಹುಡುಗರು ಫ್ರೆಂಡ್ಶಿಪ್ಗೋಸ್ಕರ ಜೀವ ಕೊಡ್ತಾರೆ ಪ್ರೀತಿಯಲ್ಲಿ ತ್ಯಾಗ ಮಾಡ್ತಾರೆ ಇದು ಒಂದು ಕ್ವಾಲಿಫಿಕೇಶನ್ ಅವರಲ್ಲಿ ಇರ್ಲಿ ಮೇಡಮ್ ನೋಡೋಣ ಮಾಡ್ತೀವ್ರಿ ಅದು ಅಗತ್ಯ ಆಗಿದ್ರೆ ಮಾಡ್ತೀವಿ ಹಲೋ ನಾವ್ ಅಗತ್ಯವಾಗಿದ್ರೆ ಮಾಡ್ತೀವಿ ನಾವು ನಮ್ ಪರಿಸರ ನೋಡ್ ಮಾಡ್ತೀವಿ ಯಾಕಂದ್ರೆ ನಮ್ಗೆ ಗೊತ್ತಿರುತ್ತೆ ನಮ್ಮಿಂದ ಬೇರೆ ಫ್ಯಾಮಿಲಿ ಕೆಟ್ಟೋಗ್ಬಾರ್ದು ಅಂತ ನಾವು ಯೋಚನೆ ಮಾಡಿ ಮಾಡ್ತೀವಿ ಅದರ ನಿಮ್ ತರ ಏನೋ ಆತ್ಮಹತ್ಯೆ ಮಾಡ್ಕೊಳ್ಳೋದ್ರ ನಾವ್ ಅಷ್ಟು ಮೂರ್ಖಲ್ಲ ವೈ ಶುಡ್ ಯು ಬಿಕಮ್ ಇಮೋಷನಲ್ ಫುಲ್ಸ್ ನೀವ್ ಇಮೋಷನ್ ಫುಲ್ ಆಗ್ಬೇಕು ನೀವ್ ತೋರ್ಸ್ಬೇಕು ಇನ್ಫ್ಯಾಕ್ಟ್ ನನ್ಗೂ ಜೀವನ ಮಾಡಕ್ ಆಗತ್ತೆ ಇಲ್ಲ ಅಂದ್ರೆ ಇಲ್ಲ ಅಂದ್ರೆ ಒಂದ್ಸಲ ನೋಡ್ಬಾರ್ದು ಪತಿರ ತರ ಕರೆಕ್ಟಾಗಿ ತಲೆ ಬಗ್ಸ್ಕೊಂಡು ನಿಮ್ ಪಾಡ್ ಹೋಗಬೇಕು ನೀವ್ ಸರಿ ಇಲ್ಲ ನೀವ್ಯಾಕ್ ಕೊಡ್ಬೇಕು ಕೊಡ್ಬೇಕು ನೀವ್ ಮಾತಾಡ್ಬೇಕು ಯಾಕ್ ರೆಸ್ಪಾನ್ಸ್ ಮಾಡ್ಬೇಕು ಹಾಳಾಗೋದು ಹುಡುಗರು ಲಾಂಗ್ ಫ್ರೆಂಡ್ಶಿಪ್ ಬೇಸಿಕಲಿ ಹುಡುಗರ ಹತ್ರ ಇರೋದು ಈಗ ನನ್ನ ಜೊತೆ ಕೂತಿರೋರಾಗಲಿ ಎಕ್ಸ್ಪೀರಿಯೆನ್ಸ್ ಆಗಲಿ ಪಕ್ಕ ಪಕ್ಕ ಮನೆಯಿಂದ ಅಂತ ಅಲ್ಲ ಬೇಸಿಕಲಿ ಏನಾಗುತ್ತೆ ಅಂದರೆ ಆ ಫ್ರೆಂಡ್ಶಿಪ್ನ ನೆಕ್ಸ್ಟ್ ನೆಕ್ಸ್ಟ್ ಲೆವೆಲ್ಗೆ ಅಂದರೆ ಒನ್ಸ್ ದೇ ಗೆಟ್ ಡಿಪಾರ್ಟೆಡ್ ನೆಕ್ಸ್ಟ್ ಅವ್ರು ಮದುವೆಯಾಗಿ ಮುಂದೆ ಹೋದಾಗ ಬಿಕಾಸ್ ದೇರ್ ಎಮೋಷನಲಿ ಫೂಲ್ಸ್ ದೇ ಡೋಂಟ್ ಟ್ರಸ್ಟ್ ದಮಸೆಲ್ಫ್ ದಟ್ ಇಸ್ ವೈ ದೇ ಡೋಂಟ್ ಕಂಟಿನ್ಯೂ ದ ಫ್ರೆಂಡ್ಶಿಪ್ ವೆರ್ ಆಸ್ ನಮಗೆ ಆ ಥರ ಹೆದರಿಕೆನೂ ಇಲ್ಲ ಭಯನೂ ಇಲ್ಲ ಆಮ್ ಸಾರಿ ಆಸ್ ಎಕ್ಸ್ಪೀರಿಯನ್ಸ್ ಪರ್ಸನ್ ಐ ವುಡ್ ಲೈಕ್ ಟು ಆನ್ಸರ್ ದಿಸ್ ನಾವು ಎಮೋಷ್ನಲ್ ಫುಲ್ಸ್ ಅಂದ್ರು ಎಲ್ಲರೂ ಎಮೋಷನಲ್ ಫುಲ್ಸ್ ಎಮೋಷನ್ ವೇರೀಸ್ ಫ್ರಮ್ ಅ ಪರ್ಸನ್ ಟು ಪರ್ಸನ್ ನಿಮ್ಮಂತ ಗಂಡಸರು ಗಂಡಂದ್ರಾಗ ಮೇಲೆ ಅನುಮಾನ ಪಡ್ತೀರಾ ಅನುಮಾನ ಬುದ್ಧಿ ಯಾರ ಹತ್ರ ಹೆಚ್ಚಿದೆ ಅಂದ್ರೆ ನಿಮ್ಮ ಹತ್ರ ಇದೆ ಆ ಒಂದು ಆಟಿಟ್ಯೂಡ್ ಇದೆ ನೋಡಿ ಅನುಮಾನ ಅನ್ನೋ ಆಟಿಟ್ಯೂಡ್ ಗಂಡಸ್ರ ಹತ್ರ ಹೆಚ್ಚಿರುತ್ತೆ ಅವ್ರೇನ್ ಮಾಡ್ತಾರೆ ಯಾತಕ್ಕೆ ಅವನ ಹತ್ರ ಮಾತಾಡ್ತೀಯ ಸ್ಕೂಲ್ ಫ್ರೆಂಡಾ ಕಾಲೇಜ್ ಫ್ರೆಂಡಾ ಅಷ್ಟಕ್ಕೆ ನಿಲ್ಸು ಬಾಯ್ಸ್ ವೆಲ್ಫೇರ್ ಅಸೋಸಿಯನ್ ಅಸೋಸಿಯೇಷನ್ ಇಂದ ಟಾಪ್ ಅಪ್ ರೀಚಾರ್ಜ್ ಮಾಡ್ಕೊಂಡು ಎಸ್ ಎಂ ಎಸ್ ಮಾಡೋ ಗೆಳೆಯರನ್ನ ನಂಬಿ ಮೇಕಪ್ ಮಾಡ್ಕೊಂಡು ಮಿಸ್ ಕಾಲ್ ಕೊಡೋ ಹುಡುಗಿರ್ನ ನಂಬೇಡಿ ಅಂತ ಹೇಳ್ಬಿಟ್ಟು ಅದಕ್ಕೆ ಆಸ್ಕಾರ ಹೇಳೋದು ಏನು ಒಂದು ಅಸೋಸಿಯೇಷನ್ ಇದೆಯಾ ಬಾಯ್ಸ್ ವೆಲ್ಫೇರ್ ಅಸೋಸಿಯೇಷನ್ ಇದೆ ಮೇಡಮ್ ಬಾಯ್ಸ್ ವೆಲ್ಫೇರ್ ಅಸೋಸಿಯೇಷನ್ ಇದೆ ಎಲ್ಲಿ ಬಾಯ್ಸ್ ವೆಲ್ಫೇರ್ ಅಸೋಸಿಯೇಷನ್ ರಿಜಿಸ್ಟರ್ ಆಗಿಲ್ಲ ಬಟ್ ಹಂಗೆ ಮೆಸೇಜ್ ಮುಖಾಂತರ ಇಡೀ ಆಲ್ ಓವರ್ ಇಂಡಿಯಾನೇ ಇದೆ ಅದು ಹೌದಾ ಇದೆ ಮೇಡಮ್ ಒಂದ್ ನಿಮಿಷ ಮತ್ತೆ ಈಗ ಲವ್ ವಿಷಯ ಬಂದಾಗ ಈಗ ನನಗೆ ಅಣ್ಣ ಇರ್ತಾನೆ ಆಗ ನನ್ನ ಅಣ್ಣಿಗೆ ನನ್ನ ಅವ್ನ ಏನಾದ್ರೂ ನಾನು ಲವ್ ಮಾಡ್ತಾ ಇದೀನಿ ಒಂದು ಹುಡುಗಿನ ಅಂದರೆ ನಾನು ಸಪೋರ್ಟ್ ಮಾಡ್ತೀನಿ ಆದರೆ ನಾನು ಒಂದು ಹುಡುಗನ ಲವ್ ಮಾಡ್ತೀನಿ ಅವ್ನು ಸಪೋರ್ಟ್ ಮಾಡಲ್ಲ ಯಾಕಂದ್ರೆ ಹುಡುಗಿಯರಿಗೆ ಲವ್ ಏನು ಅಂತ ಗೊತ್ತು ಹುಡುಗರ್ಗೆ ಹುಡುಗರ್ ಬುದ್ಧಿ ಏನು ಅಂತ ಚೆನ್ನಾಗಿ ಗೊತ್ತು ಲವ್ ಮಾಡೋದ್ರಲ್ಲಿ ಸಿನ್ಸಿಯರ್ ಆಗಿರೋದು ಯಾರಪ್ಪ ಮೇಡಮ್ ನಾನು ಒಂದು ಹುಡುಗಿಗೆ ಇಷ್ಟಪಟ್ಟು ಮಾರನೇ ದಿನನೇ ಹೋಗಿ ನಾನು ಲೈಫಲ್ಲಿ ಸೆಟ್ಲ್ ಆಗ್ತೀನಿ ತಂದೆ ತಾಯಿ ಎದುರುಗಡೆ ಪ್ರಪೋಸ್ ಮಾಡಿದ್ರೆ ನೀನು ನನ್ನ ಮದುವೆ ಆಗ್ತೀಯ ಅಂತ ಕೇಳಿದ್ರೆ ಅವಳು ಏನಂತ ಆನ್ಸರ್ ಕೊಟ್ಲು ಗೊತ್ತಾ ಮೇಡಮ್ ನಾನು ಕಾಲೇಜಿಗೆ ಬಂದಿರೋದು ಎಂಜಾಯ್ ಮಾಡ್ಲಿಕ್ಕೆ ನಾನು ಕಾಲೇಜ್ ಬಿಟ್ಟು ಮನೆಗೆ ಹೋದ್ರೆ ಮದುವೆ ಮಾಡ್ಬಿಡ್ತಾರೆ ಅದಕ್ಕೋಸ್ಕರನೇ ಕಾಲೇಜಿಗೆ ಬಂದಿರೋದು ಅನ್ಲು ಮೇಡಮ್ ಅದಕ್ಕೋಸ್ಕರನೇ ಆ ಹುಡುಗಿನ್ ಬಿಟ್ಟರೆ ಇವ್ರು ಹೇಳೋದಲ್ಲಿ ತಪ್ಪೇ ಇಲ್ಲ ಅಂತ ಅನಿಸ್ತಾ ಇದೆ ಐ ಟು ಟೇಕ್ ಎ ಶಾರ್ಟ್ ಬ್ರೇಕ್ ಯಾಕೆಂದ್ರೆ ಈಗ ಇದೇ ರೀತಿ ನನ್ನ ಹತ್ರ ಒಬ್ಬ ಹುಡುಗಿ ಶಿ ಜಸ್ಟ್ ನೈನ್ಟೀನ್ ಅವಳು ಬಂದು ಏನ್ ಹೇಳಿದ್ಲು ಅಂತ ವಿರಾಮ ಅಂತ ಹೇಳ್ತೀನಿ ಸಭಾಪತಿ ಸಕ್ಕಿಸುವ ನೀನಾ ನಾನಾ ಪವರ್ಡ್ ಬೈ ಲೈನ್ ಓದ್ಗೆ ಸ್ವಾಗತ ಸುಸ್ವಾಗತ ಈ ತಾಯಿ ತಂದೆ ಯಾರಿಗೆ ತುಂಬಾ ಫ್ರೀಡಂ ಕೊಡ್ತಾರೆ ನಿಮ್ಗ ನಿಮ್ಗ ಹೇಳಿ ಹುಡುಗರಿಗೆ ಮೇಡಮ್ ನಿಮಗೆ ಫ್ರೀಡಮ್ ಕೊಡೋದಿಲ್ಲ ಇಲ್ಲ ಯಾತಕ್ ಕೊಡಲ್ಲ ನಮ್ಗೆ ನಮ್ಗೆ ಇದೆ ಮೇಡಮ್ ಆದ್ರೆ ಈಗ ಸಮಾಜದಲ್ಲಿ ಹುಡುಗಿರಿಗೆ ಹುಡುಗಿರ್ ಏನು ಮಾಡಿದ್ರು ಅದು ತಪ್ಪಾಗಿ ಕಾಣಿಸುತ್ತೆ ಸಮಾಜ ಅಂದ್ರೆ ಏನು ಸಮಾಜ ಅಂದ್ರೆ ಜನಗಳು ಇವರಲ್ಲನಾ ಹಾ ಎಲ್ಲರೂ ನೀವು ತಾನೇ ಸಮಾಜದಲ್ಲಿ ನೀವು ಇದ್ದೀರಾ ನಾನು ಇದ್ದೀನಿ ಏನ್ ತಪ್ಪಾಗಿ ನೋಡ್ತಾರೆ ಹುಡುಗಿ ತಪ್ಪ ಮಾಡಿದ್ರೆ ನಾವ್ ಈಗ ರೋಡ್ ಅಲ್ಲಿ ಹೋಗ್ತಾ ಇದ್ರು ಕೂಡ ಅಕ್ಕ ಪಕ್ಕದವ್ರು ನೋಡ್ತಾರೆ ನೋಡಿ ಈ ಹುಡುಗಿ ಕಾಲೇಜ್ಗೆ ಹೋಗಿ ಹೆಂಗ್ ಬರ್ತಾ ತಲೆ ಬಗ್ಸ್ಕೊಂಡ್ ಬರ್ತಿದ್ದಾಳ ಹೋಗ್ತಿದ್ದಾಳಾ ಹಿಂಗೆ ಅಕ್ಕ ಪಕ್ಕದಲ್ಲಿ ಕೂಡ ಅಬ್ಸರ್ವ್ ಮಾಡ್ತಾರೆ ಒಬ್ರು ಗಂಡಿಗೆ ಮನೆಗೆ ನೋಡಕ್ ಬಂದ್ರೆ ಅಕ್ಕ ಪಕ್ಕದಲ್ಲಿ ವಿಚಾರಸೆ ವಿಚಾರಿಸ್ತಾರೆ ಅವ್ರ ಕಡೆ ಇದ್ದಿರಬೇಕು ಅಂದ್ರೆ ಅದು ಸಮಾಜ ಮೇಡಮ್ ಈ ತಲೆ ಬಗ್ಗಿಸ್ಕೊಂಡು ಹೋದ್ರೆ ಒಳ್ಳೆ ಹುಡುಗೀರಾ ಕೈಯಲ್ಲಿ ಮೊಬೈಲ್ ಇದ್ರೆ ಸಾಕು ಐನೂರು ಮೆಸೇಜ್ ದಿನ ಫ್ರೀ ಇದ್ರೆ ಸಾಕು ಎಲ್ಲಾ ಹುಡುಗಿಯರು ತಲೆ ಬಗ್ಸ್ಕೊಂಡೆ ಹೋಗ್ತಾರೆ ತಲೆ ಬಗ್ಸ್ಕೊಂಡೆ ಬರ್ತಾರೆ ತಲೆ ಮುಗಿಸ್ಕೊಂಡು ಹೋಗ್ತೀವಿ ಒಳ್ಳೆ ಹುಡುಗಿಯರು ಅಂತ ಆಗಲ್ಲ ಅಂಡ್ ದೆನ್ ಇನ್ನೊಂದು ಟಾಪಿಕ್ ಅಲ್ಲಿ ಲವ್ ಅಲ್ಲಿ ಗರ್ಲ್ಸ್ ಸಿನ್ಸಿಯರ್ಸ್ ಅಂತ ಅಂದ್ರು ಬಟ್ ಎಲ್ಲಿ ನಿಂತ್ಕೊಬೇಕಾದ್ರೆ ಹೇಳ್ತೀವಿ ಮ್ಯಾಮ್ ವಿ ಆರ್ ದಿ ಬಾಯ್ಸ್ ವಿ ಆರ್ ದಿ ಸಿನ್ಸಿಯರ್ಸ್ ಅಂಡ್ ಪ್ಯೂರೆಸ್ಟ್ ಅಂತ ಹೇಳ್ಬೋದು ಮ್ಯಾಮ್ ಲವ್ ಅಲ್ಲಿ ಯಾಕಪ್ಪ ಅಂತ ಯಾಕೆ ಅಂತ ಹೇಳಿದ್ರೆ ಲವ್ ಮಾಡ್ತೀವಿ ಲವ್ ಮಾಡ್ತೀವಿ ಆ ಹುಡ್ಗಿಗ್ ಕೈ ಕೊಟ್ಟಾಗ ಇನ್ನೊಬ್ಳಿಗೆ ಯಾವಳಗ ಕಡ್ಕೊಬೇಕು ಅಂತ ಕಡ್ಕೊಂಡು ಅಕಸ್ಮಾತ್ ಆಗ ಏನಾದ್ರೂ ಹೆಣ್ ಪಾಪು ಆಯ್ತ ಅಂದ್ರೆ ಅದಕ್ಕೆ ಆ ಲವ್ ಫಸ್ಟ್ ಲವರ್ ಹೆಸರು ಇಟ್ಕೊಂಡಿ ಜೀವನ ಆ ಹುಡ್ಗಿಗ್ ಮಾತಾಡ್ಸ ಮಾತಾಡ್ಸಕ್ ನಾವ್ ರೆಡಿ ಇರ್ತೀವಿ ಆದ್ರೆ ಆ ಹುಡ್ಗಿ ಮಾತಾಡ್ಸಕ್ ನಮ್ಮ ಹತ್ರ ರೆಡಿ ಇರ್ತಾಳಾ ಬಾಯ್ಸ್ ಆರ್ ಆಲ್ವೇಸ್ ಬಾಯ್ಸ್ ಬಾಯ್ ನೀನ್ ಫಸ್ಟ್ ಪಾಪುಗೆ ಏನ್ ಹೆಸರು ಇಡ್ತೀಯಾ let me stay let, let me see in the future ma'am ಗೊತ್ತಿಲ್ಲ ನನಗೆ ಇನ್ನು ನೋ let me see in ಮ್ಯಾಮ್ ನನಗೆ ಇನ್ನು ಯಾರು ಕೈ ಹಿಡಿದಿಲ್ಲ ಕೈಯನ್ನು ಬಿಟ್ಟು ಇಲ್ಲ ಹಾಗಾಗಿ ನೋಡೋಣ ಯಾರು ಹಿಡಿತಾರೆ ಯಾರು ಬಿಡ್ತಾರಾ ಅಂತ ಹುಡುಗೀರು ಸಿಮ್ಮಲ್ ಕರೆನ್ಸಿ ಕಾಲದ್ರೆ ಸಿಂಬಿಸಾಗ್ತಾರೆ ಹುಡುಗನ ಜೋಬ್ ಅಲ್ಲಿ ದುಡ್ಕಾಲ ಇದ್ರೆ ಹುಡುಗೀರು ಬಿಟ್ಬಿಡ್ತಾರೆ ಫಸ್ಟ್ ಹೌದಾ ಹೌದು ಮ್ಯಾಮ್ ಇಲ್ಲ ನಾನು ಕೇಳ್ತೀನಿ ಹುಡುಗೀರು ನ್ಯಾಚುರಲ್ ಆಗಿ ಹುಡುಗೀರು ಲವ್ ಮಾಡ್ತೀರಾ ಹೋಗ್ತೀರಾ ಅವನು ಸುತ್ತೆ ಸುತ್ತಾಡ್ತೀರಾ ಅವನು ಹುಚ್ಚ ಮಾಡ್ತೀರಾ ಒಂದು ಐದು ವರ್ಷ ಅವ್ನು ಸುಕ್ತಾನೆ ಏನೇನೋ ಖರ್ಚು ಮಾಡ್ತಾನೆ ಸಾಲ ಮಾಡ್ಕೊತಾನೆ ಅದಾದ್ಮೇಲೆ ಇಲ್ಲ ನಿನ್ನ ಸ್ಟೇಟಸ್ಸು ನನ್ನ ಸ್ಟೇಟಸ್ಸು ಸರಿ ಹೋಗಲ್ಲ ಅಣ್ಣ ಅಂದ್ಬಿಡ್ತೀರಾ ಈ ಅಣ್ಣ ಕೊನೆಗೆ ಎಲ್ಲಿ ಬರ್ತಾನೆ ಯಾತಕ್ಕೆ ಮಾಡ್ತೀರಾ ಆ ರೀತಿ ಒಂದು ನಿಮಿಷ ಲವ್ ಅಂದ್ರೆ ಜಸ್ಟ್ ಟೈಮ್ ಅಲ್ಲ ಅದು ಲೈಫ್ ಲಾಂಗ್ ಇರೋ ಅಂಥದ್ದು ಲವ್ ಅಲ್ಲಿ ಏನೋ ಅಡ್ಜಸ್ಟ್ಮೆಂಟ್ ಎಸ್ಟ್ ಎಷ್ಟು ಯಾರನ್ನೇ ಆಗಲಿ ಒಬ್ಬರನ್ನು ಅರ್ಥ ಮಾಡ್ಕೊಳ್ಳೋದು ವೆರಿ ಡಿಫಿಕಲ್ಟಿ ಮನ್ಸನ್ನೋದು ಕೋತಿ ತರ ಇದ್ದಂಗೆ ಒಂದು ನಿಮಿಷಕ್ಕೊಂದು ಚೇಂಜ್ ಆಗ್ತಾನೆ ಇರುತ್ತೆ ವಿ ಕಾಂಟ್ ಅಂಡರ್ಸ್ಟ್ಯಾಂಡ್ ದೆಮ್ ಅಡ್ಜಸ್ಟ್ ಆಗಿಲ್ಲ ಪ್ರೊಸೆಸಿವ್ನೆಸ್ ತೋರಿಸ್ತಾರೆ ಬಾಸ್ ಜಾಸ್ತಿ ಒಬ್ರ ಜೊತೆ ಮಾತಾಡಕ್ಕೆ ಬಿಡಲ್ಲ ಏನೇ ಆದ್ರೂ ನನ್ನ ಜೊತೆ ಇರೋ ಹಾಗೆಲ್ಲ ಲವ್ ಮಾಡೋ ಥರ ಸಿನ್ಸಿರಾಗಿ ಇದ್ಬಿಟ್ಟು ಐದು ವರ್ಷನೋ ಮೂರು ವರ್ಷ ಆದ್ಮೇಲೆ ಅವ್ರನ್ನ ಹುಚ್ಚುರು ಮಾಡಿ ಬಿಟ್ಬಿಟ್ಟು ಹೋಗ್ತಾ ಇದೀರಾ ಒನಿಗೆ ನಾವು ಹುಚ್ಚರಾದ್ರೆ ಕಷ್ಟ ಅಂತ ಅವ್ರನ್ನ ಕಟ್ಕೊಂಡ್ರೆ ಜಾಸ್ತಿ ನೆಕ್ಚುಲನ್ ಟ್ಯಾಂಕ್ಸರ್ ಜಾಸ್ತಿ ನೆಕ್ಚುಲಲ್ ಟ್ಯಾಂಕ್ಸರ್ ಆ್ಯಕ್ಚುಲಿ ಏನಂದರೆ ಇಪ್ಪತ್ತು ವರ್ಷದಿಂದ ಅಪ್ಪ ಅಮ್ಮ ತೋರಿಸಿರೋ ಪ್ರೀತಿ ಮುಂದೆ ಹುಡ್ಗಂದು ಇಪ್ಪತ್ತು ದಿನದ ಪ್ರೀತಿ ಮುಖ್ಯ ಅಂತ ಹುಡ್ಗೀರ್ಗೆ ಅನ್ಸೋಲ್ಲ ಮೇಡಮ್ ಅದಕ್ಕೆ ಯಾತ ಮಾಡಿರಾ ಅವ್ರು ಆಗ್ಲಿಲ್ಲ ಹುಡುಗಿರ್ ಕೈ ಬಿಟ್ಟು ಕೈ ಕೊಟ್ಟು ಹೋಗ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರಲ್ಲ ಇಷ್ಟ ಜನ ಕೂತಿದಾರಲ್ಲ ಇಷ್ಟ ಈಗ ಯಾರ ಲವ್ ಮಾಡ್ತಾ ಇದಾರೆ ಎತ್ತಿ ಈಗ ಲವ್ ಇನ್ ಇನ್ನಿಕ್ತವ್ರು ಯಾರು ಲವ್ ಮಾಡ್ತಾ ಇಲ್ಲ ಅಂತ ಅವ್ಳು ಒಪ್ಗೆ ಒಂದ್ ಸೈಡ್ ಲವ್ ಅಲ್ಲ ಒಂದ್ ಸೈಡ್ ಲವ್ ಅಲ್ಲ ಡಬಲ್ ಸೈಡ್ ಲವ್ ನೀನ್ ಅರ್ಧ ಕೈ ಎತ್ತಿದ್ಯಾ ಒಂದ್ ಸೈಡ್ ಅವ್ರು ಮೂರ್ ಜನ ಬಿಟ್ಟು ಯಾರು ಲವ್ ಮಾಡ್ತಾ ಇಲ್ಲ ಲವ್ ಮಾಡ್ತಾ ಇಲ್ಲ ಕೈ ಹಿಂಗ ಕೊಡಕ್ ಸಾಧ್ಯ ಹುಡುಗಿರು ಕ್ರೆಡಿಟ್ ಕಾರ್ಡ್ ಖಾಲಿ ಆಗೋರ್ಗು ಅಷ್ಟೇ ನಮ್ ನಂಬಿಕೆನೇ ಇಲ್ಲ ಅದಕ್ಕೆ ಲವ್ ಮಾಡಿಲ್ಲ ನಾವು ಲವ್ ಮಾಡಿಲ್ಲ ಕೂಡ ಗ್ರೀನ್ ಶರ್ಟ್ ಹುಡ್ಗಿರು ಬಿಟ್ಟೋಗಕ್ಕೆ ಏನ್ ರೀಸನ್ ಕೊಡ್ತಾರೆ ಅಂದ್ರೆ ನಮ್ಮ ಅಪ್ಪ ಅಮ್ಮ ಸಾಯ್ತೀನಿ ಎದುರಿಸ್ತಾ ಇದಾರೆ ಹಂಗೆ ಅಂತಾರೆ ಆದ್ರೆ ಹುಡುಗರು ನೀನ್ ಬರ್ತೀನಿ ಅಂದ್ರೆ ಮನೆ ಬಿಟ್ಟು ಬರೋಕು ರೆಡಿ ಇರ್ತಾರೆ ಹುಡುಗುರು ಹುಡುಗಿಯರು ಏನೇನ್ ರೀಸನ್ಸ್ ಕೊಟ್ಟು ಕೈ ಕೊಟ್ಟು ಹೋಗ್ತಾರೆ ಲವ್ ಅಲ್ಲಿ ಹೇಳಿ

ಟ್ರೂ ಮ್ಯಾಮ್ ಮದ್ವೆ ಆಗ್ಬೇಕು ಅಂದ್ರೆ ಗಂಡ ಫುಲ್ ಸೆಕ್ಯೂರ್ ಆಗಿರ್ಬೇಕು ಅವ್ರ ತಂದೆ ತಾಯಿಯಿಂದ ಇದು ಆಸ್ತಿಯಿಂದ ಹಿಡಿದು ಎಲ್ಲ ನೋಡ್ತಾರೆ ಮನೇಲಿ ನೋಡ್ತಾರಲ್ವಾ ಇಲ್ಲಿ ಹೊರಗಡೆ ಲವ್ ಮಾಡಿದ್ರೆ ಅವರು ಕೂಡ ಅದನ್ನ ನೋಡೇ ನೋಡ್ತಾರೆ ಅದನ್ನ ಇವ್ರು ಎಟಿಎಂ ಕಾರ್ಡ್ ಆ ರೀತಿ ಬಳಸ್ಕೊಂತಾರೆ ಹೇಳ್ತಾರೆ ರೆಸ್ಟ್ರಿಕ್ಷನ್ಸ್ ಆಗ್ತಾನೆ ಅವನ್ನ ನೋಡ್ಬೇಡ ನನ್ನ ಜೊತೆ ನೋಡ್ಬೇಕು ಅಣ್ಣನ್ ಜೊತೆ ಬೈಕಲ್ ಅಲ್ಲಿ ಹೋದ್ರೂ ತಿಳ್ಕೊಂತಾರೆ ತಿಳ್ಕೊತಾರೆ ಯಾವ ಹುಡ್ಗನ್ ಜೊತೆ ಹೋದೆ ನೀನು ಅಂತ ಆ ರೀತಿ ಯಾ ಈಗ್ಲೂ ಕೂಡ ಇಂಜಿನಿಯರಿಂಗ್ ಸ್ಟೂಡೆಂಟ್ ಆಗಿರೋ ಹುಡುಗ ಲವ್ ಮಾಡ್ತಿದ್ದಾನೆ ಅಂದ್ರೆ ಇಂಜಿನಿಯರ್ ಆಗಿರೋ ಹುಡುಗಿನೇ ನಾನು ಲವ್ ಮಾಡಬೇಕು ಅವ್ಳ ಹತ್ರನೂ ಸಂಬಳ ಬರುತ್ತೆ ನನ್ನ ಹತ್ರನೂ ಸಂಬಳ ಬರುತ್ತೆ ಅನ್ನೋ ಯೋಚನೆ ಅವ್ರು ಲವ್ ಮಾಡ್ತಾರೆ ಬರ್ತು ಯಾವುದೇ ಕಾರಣಕ್ಕೂ ನಾವು ಸೂ ಕ್ರೆಡಿಟ್ ಕಾರ್ಡ್ ಅಲ್ಲಿ ಇದೀವಿ ನಾವು ಎ ಟಿ ಎಮ್ ಇಟ್ಕೊಂಡಿದೀವಿ ಅನ್ನೋ ಕಾರಣ ಯಾರು ಲವ್ ಮಾಡಲ್ಲ ಅವ್ರು ಹೇಳಿದ್ರು ಹುಡುಗಿರೇ ಎ ಟಿ ಎಮ್ ಕಾರ್ಡ್ ತರ ಯೂಸ್ ಮಾಡಿಬಿಡ್ತಾರೆ ಅಂತ ಈಗ ಮತ್ತೆ ಅವ್ರು ಲವ್ ಮಾಡ್ತಿದಾರಲ್ಲ ಯಾಕೆ ಮೇಡಮ್ ಲವ್ ಮಾಡ್ತಿಲ್ವಾ ಇವಾಗ ಏನೇನು ಹೇಳ್ತಾರೆ ಬಿಟ್ಟು ಹೋಗೋಕ್ಕೆ ಫಸ್ಟ್ ಲವ್ ಮಾಡಬೇಕಾದ್ರೆ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ಇವ್ರು ಮುಂಚೆನೇ ಹಂಗಲ್ಲ ಏನು ಕೇವತ್ ಆ್ಯಕ್ಚುಲಿ ನಾನು ಈ ಬೈಕ್ ತಂದಿದ್ದೀನಿ ಆ್ಯಕ್ಚುಲಿ ನಮ್ಮ ಡ್ಯಾಡಿ ಆ ಕಾರ್ ಎತ್ಕೊಂಡು ಹೋಗ್ಬಿಟ್ಟಿದ್ರು ಸೊ ಅದಕ್ಕೆ ಇದು ತಂದಿದ್ದೀನಿ ಆ ಥರ ಎಲ್ಲ ಬಿಲ್ಡಪ್ಸ್ ಕೊಟ್ಬಿಡ್ತಾರೆ ರಿಯಾಲಿಟಿ ಹೇಳಲ್ಲ ಬರೀ ಸುಳ್ಳು ಅದಕ್ಕೆ ನಾವು ಏನ್ಕೊಂತೀವಿ ಮೀನ್ಸ್ ಪ್ರಾಣ ಕೊಡೋ ಪ್ರೇಮಿಗಿಂತ ಲೈಫ್ ಕೊಡೋ ಗಂಡನೇ ಗ್ರೇಟ್ ಅದಕ್ಕೆ ನಾವು ಅವ್ರ ಜೊತೆ ಇರ್ತೀವಿ ಇಲ್ಲಿ ಎಷ್ಟು ಜನ ಲವ್ ಮಾಡ್ತಿದ್ದಾರೆ ಮೂರು ಜನ ಮೇಲ್ಗಡೆ ಕೈ ಎತ್ತಿದ್ದಾರೆ ಅವ್ರನ್ನ ಬಿಟ್ಟು ಮಿಕ್ಕಿದವರೆಲ್ಲ ಲವ್ ಬಗ್ಗೆ ಕ್ವೆಶನ್ ಕೇಳೋದೇ ವೇಸ್ಟ್ ಯಾತಕ್ಕೆ ಅವರೆಲ್ಲ ಎಕ್ಸ್ಪೀರಿಯನ್ಸ್ ಆಗಿರಲ್ಲ ಎಕ್ಸ್ಪೀರಿಯನ್ಸ್ ನೀವು ಆನ್ಸರ್ ಮಾಡ್ತೀರಾ ನೀವ್ ಲವ್ ಮಾಡ್ತಾ ಇದ್ದೀರಾ ಅವ್ರು ಕೇಳ್ತಿದ್ದಾರೆ ನೀವ್ ಲವ್ ಮಾಡ್ತೀರಾ ಒಂದ್ಸತಿ ಹ್ಯಾಂಡ್ಸ್ ರೈಸ್ ಮಾಡಿ ನಾವ್ ಇಷ್ಟು ಫ್ರಾಂಕ್ ಆಗಿ ಇದ್ ಮಾಡ್ತೀವಲ್ಲ ನೀವ್ ಒಂದೇ ಒಂದ್ಸತಿ ಹೌದು ಅಂತ ಬಿಟ್ಟು ವಿಡಿಯೋ ರೈಸ್ ಮಾಡಿ ಯಾರು ಲವ್ ಮಾಡ್ತಾ ಇದ್ದೀರಾ ಕೈ ಎತ್ತಿ ಯಾರು ಇಲ್ಲ ಯಾರು ಇಲ್ಲ ಇಲ್ಲ ಮಾಡ್ತಿದ್ದಾರೆ ಅದೇ ಮನೆಯವ್ರು ನೋಡ್ಬಿಟ್ರೆ ಏನ್ ಮಾಡಕ್ಕಾಗುತ್ತೆ ಆದ್ರೆ ಇಲ್ಲೇ ತೋರಿಸುತ್ತೆ ಬಾಯ್ಸ್ ಆರ್ ರೆಡಿ ಟು ಫೇಸ್ ಎನಿಥಿಂಗ್ ಅಂತ ಆಮೇಲೆ ಇನ್ನೊಂದು ಇನ್ನೊಂದು ಪಾಯಿಂಟ್ ಹೇಳಕ್ ಇಷ್ಟಪಡ್ತೀನಿ ದೊಡ್ಡವ್ರು ಹೇಳಿದಾರೆ ಸಾವಿರ ಸುಳ್ಳು ಹೇಳಿ ಒಂದು ಮದುವೆ ಮಾಡೋ ಅಂತ ಒಂದೇ ಒಂದು ಸುಳ್ಳು ಹೇಳಿ ಒಂದು ಪ್ರೀತಿ ಮಾಡೋದ್ರಲ್ಲಿ ಏನ್ರಿ ತಪ್ಪಿದೆ ಅವ್ರು ತಾನೆ ನೀವ್ ಯಾಕಿನ್ನು ಲವ್ ಮಾಡಿಲ್ಲ ಅಂದ್ರೆ ಇಲ್ಲಿ ಯಾವ ಹುಡ್ಗಿರು ಚೆನ್ನಾಗಿಲ್ಲ ಅಂತ ಹುಡ್ಗಿ ಚೆನ್ನಾಗಿರೋದ್ ನೋಡ್ ಲವ್ ಮಾಡ್ಬೇಡ ಅವ್ಳು ಮನಸ್ಸೋ ಲವ್ ಮಾಡಿ ಅವಳು ಒಳ್ಳೆ ಒಳ್ಳೆ ಕೆಟ್ಟೋಳ ಅನ್ನೋದನ್ನ ತಿಳ್ಕೊಳ್ಳಿ ಅವ್ಳು ಚೆನ್ನಾಗಿರೋದ್ ನೋಡ್ ಮಾಡಿದ್ರೆ ಅವ್ರು ಕೂಡ ನನ್ನ ಸ್ಪೈಕ್ ಮತ್ ಯಾಕೆ ನೋಡಿದ್ರಿ ಮನಸ್ಸು ನೋಡ್ಬೇಕಿತ್ತು ಕಾಣಿಸ್ತಿಲ್ವಾ ನಾನು ಹುಡುಗಿ ಎ ಟಿ ಎಂ ಅಂತ ಹೇಳಿದಿಲ್ಲ ಅದ ಕಾರಣ ಏನು ನೀವೇ ಆ ಶೋಕಿ ಮಾಡಿ ನಮಗೆ ಇನ್ಸ್ಪೈರ್ ಮಾಡ್ತೀರಾ ಓ ಅವ್ನು ಇವಾಗ ನನ್ಗೆ ಒಂದ್ ಕಾರ್ ಏನೋ ಗಿಫ್ಟ್ ಕೊಟ್ಟಿದ್ರೆ ಎಕ್ಸ್ಪೆನ್ಸಿವ್ ಇದಕ್ಕಿಂತ ಜಾಸ್ತಿ ಕೇಳೋಣ ಇವಾಗ ಒಂದ್ಸಲಿ ಬಿ ಎಮ್ ಡಬ್ಲ್ಯೂ ಕಾರ್ ಕೊಟ್ಟಿ ಬೇರೆ ಏನಾದ್ರು ಕೇಳೋಣ ಅಂತ ಅದು ನೀವೇ ಎನ್ಕರೇಜ್ ಮಾಡ್ತೀರಾ ನಾವೇನು ಬೇಕು ಅಂತ ಕೇಳಲ್ಲ ನೀವು ಕೊಡ್ಸ್ತೀರಾ ನಾವು ತಗೊಂತೀವಿ ಅಷ್ಟೇ ಸಿಂಪಲ್ ಅವಾಗ್ಲಿಂದ ಹೇಳ್ತಿದ್ದಾರೆ ಹೆಣ್ಮಕ್ಳು ಕ್ರೆಡಿಟ್ ಕಾರ್ಡ್ ತರ ಉಪಯೋಗಿಸ್ಕೋತಾರೆ ಆಮೇಲೆ ಕ್ಯಾರೆಕ್ಟರ್ ಮರ್ಯಾದೆ ಕೊಡಲ್ಲ ಅನ್ನೋ ಒಂದ್ ಮಾತ್ ಬಂತು ಕ್ಯಾರೆಕ್ಟರ್ ಮರ್ಯಾದೆ ಕೊಡೋ ಇವರು ಹುಡುಗಿರು ಚೆನ್ನಾಗಿದಾರೆ ಅಂತ ಮಾತ್ರ ನೋಡ್ತಾರೆ ಹೊರತು ಯಾರ ತಾನೇ ಕಪ್ಪಿದಾಳೆ ಇವಳು ಕಪ್ಪಿದಾಳೆ ಇವಳು ಬೆಳ್ಳಗಿದಾಳೆ ಅಂತ ಯಾಕೆ ನೋಡ್ತಾರೆ ಅಷ್ಟೇ ಅಲ್ವಾ ಯಾತ ಕಲರ್ ನೋಡೋದರ್ ಇವಳು ಸಣ್ಣಗಿದಾಳೆ ಇವಳು ದಪ್ಪಗಿದ್ದಾಳೆ ಏನಕ್ಕೆ ಬೇಕಾದಲ್ಲ ಒಂದೇ ಈಗ ಟು ಟೇಕ್ ಎ ಶಾರ್ಟ್ ಬ್ರೇಕ್ ರೆಡಿ ಆಗಿರಿ ನಿಜವಾಗ್ಲಿ ಈಗಿನ ಕಾಲದ ಹೆಣ್ಣುಗಳು ಸಂಸಾರ ಮಾಡಬೇಕು ಅನ್ನೋ ಮುಂದೆ ಆಲೋಚನೆಯಿಂದಾನೇ ಲವ್ ಮಾಡೋದ ಈ ಹುಡುಗರಿಗೆ ಆಟಿಟ್ಯೂಡೇ ಇಲ್ವಾ ಎರಡು ಪ್ರಶ್ನೆ ನಿಮ್ಗೆ ಕೇಳ್ತಾ ಇದೀನಿ ವಿರಾಮ್ ನಂತರ ಸ್ಟ್ಯಾಚು ಪ್ರಾಪರ್ಟಿ ಸರ್ಪಿಸುವ ನೀನಾ ನಾನಾ ಪವರ್ಡ್ ಬೈ ಲೈನ್ ಓದ್ಗೆ ಸ್ವಾಗತ ಸುಸ್ವಾಗತ ನಿಜವಾಗ್ಲಿ ಈಗಿನ ಕಾಲದ ಹುಡುಗಿರೋ ಹುಡುಗರಲ್ಲ ಲವ್ ಮಾಡೋವಾಗ್ಲಿ ಒಬ್ಬ ಹುಡುಗಿ ನೋಡಿದ ತಕ್ಷಣ ಕರೆಕ್ಟ್ ಮಾಡ್ತಾರಂತಾರಲ್ಲ ಆ ಕರೆಕ್ಟ್ ಮಾಡೋವಾಗ್ಲೇ ಮದುವೆ ಮಾಡ್ಕೊಂಡು ಬಿಡ್ಬೇಕು ಸೆಟ್ಲ್ ಆಗಿಬಿಡ್ಬೇಕು ಅನ್ನೋ ಆಟಿಟ್ಯೂಡ್ ಇವ್ರಿಗಿದ್ಯಾ ಆಕ್ಚುಲಿ ಮ್ಯಾಮ್ ಲವ್ ಮಾಡಿದ ತಕ್ಷಣ ದಯವಿಟ್ಟು ಮದುವೆ ಮಾಡ್ಕೊಡ್ಬೇಕು ಮ್ಯಾಮ್ ಟೂ ಇಯರ್ಸ್ ವೆಯ್ಟ್ ಮಾಡ್ಬೇಕು ಮದುವೆ ಮಾಡ್ಬೇಕು ಬಿಟ್ಟರೆ ಅವ್ರು ಸಿಗಲ್ಲ ಮ್ಯಾಮ್ ಅದಂತೂ ಖಂಡಿತ ಬಿಟ್ಟರೆ ಸಿಗೋದೇ ಇಲ್ಲ ಹುಡುಗಿರಿಗೆ ಈ ತರ ಮೋಸ ಮಾಡೋದಿಲ್ಲ ಎತ್ಕೊಂಡ ತಕ್ಷಣ ಮದುವೆ ಆ ಸ್ಟ್ರೈಟ್ ಫಾರ್ವರ್ಡ್ ಆಗಿರ್ತಾರೆ ಅವರೇ ಮೋಸ ಮಾಡ್ತಾರೆ ಈ ಈಗ ಒಪ್ಕೊತೀವಿ ಇದ್ ಹುಡ್ಗಿ ಲವ್ ಮಾಡ್ತೆ ಲವ್ ಮಾಡಿದ್ದೆ ಹೇಳ್ದಿ ಕೇಳ ಹುಡ್ಗಿ ನಾವು ಹೋಗಿ ಪ್ರಪೋಸ್ ಮಾಡಿದೆ ನಿನಗೆ ನನಗೆ ಮೂರು ಸಾವಿರ ರೂಪಾಯಿ ಸಂಬಳ ಬರುತ್ತೆ ನಾನು ಲವ್ ಮಾಡ್ತೀನಿ ಮಾಡ್ತೇನೆ ಲವ್ ಮಾಡ್ತೇನೆ ಮದುವೆ ಅಂತ ಕೇಳಿದೆ ನನಗೆ ಬರೋ ಸಂಬಳ ನಿನಗೆ ಸೋ ನನ್ನ ಸೋಪ್ಗೂ ಸರಲ್ಲ ಅಂತ ಅದಕ್ಕೆ ನಾ ಆಯ್ತಿದ್ದು ಆಯ್ತು ನನಗೆ ನಾನ್ ಅದಕ್ಕೆ ನೀನು ಅಷ್ಟೊಂದು ಗಲೀಜಾಂಗಾರ ನೀನು ಬೇಡ ನನಗೆ ಅಂತ ಬಂದ್ಬಿಟ್ಟೆ ನಾನು ಮೇಡಮ್ ಅವಾಗಲೇ ಹೇಳಿದ್ರು ಹುಡುಗ 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 ಲವ್ ಮಾಡಿದಾಗ ಹುಡುಗಿ ಬಂದ್ಬಿಟ್ಟು ಅವ್ರ ಫ್ರೆಂಡ್ನೆಲ್ಲ ಇಂಟ್ರೊಡ್ಯೂಸ್ ಮಾಡ್ಕೊಡ್ತಾರೆ ಹುಡುಗರು ಬಂದ್ಬಿಟ್ಟು ಇಂಟ್ರೊಡ್ಯೂಸ್ ಮಾಡ್ಕೊಡಲ್ಲ ಅಂತ ಖಂಡಿತ ಮಾಡ್ಕೊಡಲ್ಲ ಮೇಡಮ್ ಒಂದು ಇಷ್ಟ ಹುಡುಗರು ಹುಡುಗರು ಮೇಲೆ ನಂಬಿಕೆ ಇದೆ ಅವ್ರಿಗೆ ಅದಕ್ಕೆ ಅವ್ರ ಫ್ರೆಂಡ್ ಇಂಟ್ರೊಡ್ಯೂಸ್ ಮಾಡಿಕೊಡ್ತಾರೆ ಅವ್ರ ಮೇಲೆ ನಮಗೆ ನಂಬಿಕೆ ಇಲ್ಲ ನಮ್ಮ ಜೊತೆ ಅಲ್ಲಿರೋನೇ ಪಡೆಯಬಿಡ್ತಾರ ಅವರು ಹುಡುಗಿರು ಹುಡುಗ ಒಳ್ಳೆ ಜಾಬ್ ಅಲ್ಲಿ ಇದ್ರೆ ಲವ್ ಮಾಡ್ತಾರೆ ಆದರೆ ಕೂಲಿ ಕೆಲಸ ಲವ್ ಮಾಡ್ತಾರೆ ಅವರು

ಅವನ ಕಟ್ಕೊಳ್ಳೋ ಧೈರ್ಯ ಯಾರಿಗೂ ಇಲ್ಲ ಯಾಕಂದ್ರೆ ನಮ್ಮ ಪೇರೆಂಟ್ಸ್ ತುಂಬಾ ಚೆನ್ನಾಗಿ ಸಾಕಿರ್ತಾರೆ ಮೂರ್ ಸಾವಿರ ಸಂಬಳದಿಂದ ಸುಖವಾಗಿ ಬೆಳ್ದಿರ್ತಾರೆ ಹುಡ್ಗಿರು ಎಲ್ಲಾರು ನಿಮ್ ಜೊತೆ ಮೂರ್ ಸಾವಿರ ರೂಪಾಯಿಗೆ ಬಂದ್ರೆ ಅವ್ರ ಅಪ್ಪ ಅಮ್ಮ ಅಪ್ಪ ಅಮ್ಮನ್ ಅವ್ರ ಅಪ್ಪ ಅಮ್ಮ ಯೋಚನೆ ಮಾಡಬಾರ್ದ ನನ್ನ ಮಗಳು ಹೆಂಗಿರ್ತಾಳೆ ಯಾವ ಲೆವೆಲ್ ಅಲ್ಲಿ ಅಲ್ಲಿ ಇರ್ತಾಳೆ ಅಂತ ಹಿಂದ್ಗಡೆ ಕೊಡಿ ಹಿಂದ್ಗಡೆ ಒಂದ್ ನಿಮಿಷ ಮೂರ್ ಸಾವಿರ ಐದ್ ಸಾವಿರ ಮೂರ್ ಸಾವಿರ ರೂಪಾಯಿ ತಗೊಂಡು ಯಾವ ನಂಬಿಕೆಯಿಂದ ನಾನು ನಿಮ್ ಜೊತೆ ಬರ್ಲಿ ಯಾವ ನಂಬಿಕೆಯಿಂದ ಬರ್ಲಿ ಬಾಡಿಗೆನೆ ಹತ್ ಸಾವಿರ ರೇಷನ್ ಇವಾಗ ಅಕ್ಕಿ ಬೆಲೆನೇ ಜಾಸ್ತಿ ಆಗಿದೆ ನೀವ್ ಮೂರ್ ಸಾವಿರ ತಗೊಂಡು ನಿಮ್ ಹಿಂದೆ ಬರೋದ ಎಲ್ಲಾ ಯೋಚನೆ ಮಾಡ್ಬೇಕು ನೀವು ಓದ್ಕೆ ಸುಮ್ನೆ ಪ್ರಪೋಸ್ ಮಾಡೋದಲ್ಲ ನನ್ ಲೈಫ್ ಅಲ್ಲಿ ಸೆಟ್ಲ್ ಆಗಿದೆ ನೋಡ್ಕೊಂಡ್ ಪ್ರಪೋಸ್ ಮಾಡ್ಬೇಕು ಮೈಕ್ ಅವನತ್ರ ಕೊಡಿ ಅವನಿಗೆ ಈಗ ಮಾರ್ಕೆಟ್ ಬಂದ್ಬಿಟ್ಟಿದೆ

ಹೊರತು ಎಂಟಿ ಗಂಡ ಸತ್ತೋದ್ರೆ ಯಾವತ್ತು ಎಂಟಿ ಮದ್ವೆ ಆಗೋದಿಲ್ಲ ಇನ್ನೊಂದ್ ಮದ್ವೆ ಆಗೋದಿಲ್ಲ ಅವಳು ಗಂಡ ಸತ್ತಗ್ ನಾ ಎಂಟಿ ತಲೆ ಬೋಳ್ಸ್ಕೊತಾ ಇದ್ಲು ಅಂತ ನಿಮ್ ಎಲ್ರಿಗೂ ಗೊತ್ತು ಆದ್ರೆ ಎಂಟಿ ಸತ್ತಗ್ ಯಾರು ಬೋಳ್ಸ್ಕೊಂಡಿದ್ದೀರಾ ನೀವು ಗಂಡ ಸತ್ತೋದ ಪಾಪಿ ಹೋದ್ರೆ ಹೋಗ್ಲಿ ಅಂತ ತಲೆ ಕೂದಲು ಕೊಟ್ಬಿಡ್ತೀರಾ ಆದ್ರೆ ನೀವು ನೀವ್ ಸತ್ತೋದ್ರೆ ನಾವು ಎಣ್ಣೆ ಸಿಗರೇಟ್ ಅಂತ ನಮ್ ಲೈಫ್ ಸ್ಪಾಯ್ಲ್ ಮಾಡ್ಕೊತೀವಿ ಇದು ಬಾಸ್ ಲೈಫ್ ನೀವ್ ಪಾಪಿಗಳು ಅಂತ ನೀವೇ ಒಪ್ಕೊಂಡ್ಬಿಟ್ರಲ್ಲ

ವಾರಕ್ಕೆ ನಾಲ್ಕು ಸಾರಿ ಬ್ಯೂಟಿ ಪಾರ್ಲರಿಗೆ ಹೋಗಲ್ಲ ದಿಸ್ ನಲ್ವತ್ತೆಂಟು ಸಾರಿ ಕನ್ನಡಿ ಮುಂದೆ ನಿಲ್ಲಲ್ಲ ಮೇಡಮ್ ನಮ್ದೆ ಆದ್ ಕೆಲಸಗಳು ಇರ್ತವೆ ನಾವು ಮಾಡ್ಕೊಂಡು ಹೋಗ್ತಾ ಇರ್ತೀವಿ ನಮ್ಮ ನ್ಯಾಚುರಲ್ ಬ್ಯೂಟಿಯಲ್ಲಿ ನಾವು ಈ ಆಟಿಟ್ಯೂಡ್ ಬಗ್ಗೆ ಯಾರು ಇನ್ನೂ ಮಾತಾಡೇ ಇಲ್ಲ ವಿರಾಮ ತಗೋಬೇಕು ಇನ್ನೊಂದು ಮಾತು ಕೇಳ್ತೀನಿ ಐ ಕ್ಯೂ ಯಾರ ಹತ್ರ ಐ ಕ್ಯಾನ್ ಅನ್ನೋದಕ್ಕಿಂತ ಐ ಕ್ಯೂ ಯಾರ ಹತ್ರ ಹೈ ಆಗಿದೆ ಹೂ ಇಸ್ ಮೋಸ್ಟ್ ಇಂಟೆಲಿಜೆಂಟ್ ಅಂತ ವಿರಾಮ್ ನಂತರ ಮಾತಾಡಬೇಕು ಲೈನ್ ಸ್ವಾಗತ ನ್ಯಾಚುರಲಿ ವಿ ಟು ಪರಸ್ಪರ ನೋಡ್ತಾನೆ ಇರಬೇಕು ಮಾತಾಡ್ತಾನೆ ಇರಬೇಕು ಲವ್ ಮಾಡ್ತಾನೆ ಇರಬೇಕು ಇದ್ರಲ್ಲಿ ಪ್ರಾಬ್ಲಮ್ ಬರ್ತಾನೆ ಇರಬೇಕು ಬಂದ್ರೇನೆ ಚೆನ್ನಾಗಿರುತ್ತೆ ಆದ್ರೆ ಒಂದು ಪ್ರಾಬ್ಲಮ್ ಅಂತ ಬಂದ್ರು ಒಂದು ಘಟನೆ ಏನಾದರೂ ಒಂದು ಕ್ರೈಸಿಸ್ ಅಂತ ಬಂದ್ರೆ ಇಂಟೆಲಿಜೆಂಟ್ ಆಗಿ ಅದನ್ನ ಹ್ಯಾಂಡಲ್ ಮಾಡೋರು ಯಾರು ಗಂಡಸ್ರಾ ಹುಡುಗಿರಾ ಯಾತಕ್ಕೆ ಇಂಟೆಲಿಜೆಂಟ್ ಅಂತೀರಾ ಅವಾಗಿಂದ ನೋಡ್ಕೊಂಡ್ ಬಂದ್ರು ನಾವು ಕಂಪ್ಯೂಟ್ರ್ ಬಲ್ಪ್ ಅದನ್ನೆಲ್ಲ ಕಂಡು ಬಂದಿದ್ ಬರೀ ಹುಡುಗುರೇ ಹುಡುಗಿರಂತ ಅದನ್ನ ಯಾರು ಕಂಡಿಡ್ದಿಲ್ಲ ಅದಕ್ಕೋಸ್ಕರ ನಾವೀಗ್ಲೂನು ಈಗ ಅಬ್ದುಲ್ ಕಲಾಂ ಅವ್ರನ್ನೆಲ್ಲ ನೋಡ್ಕೊಂಡ್ ಬಂದ್ರು ಸೈಂಟಿಸ್ಟ್ ಎಲ್ಲಾ ಜಾಸ್ತಿ ಹುಡುಗರೇ ಮೇಡಮ್ ಹುಡುಗರೇ ಏನಮ್ಮ ಅಂತೀರಾ ಹುಡುಗಿರು ಹುಡುಗಿರು ಕೂಡ ಮೊದಲಿಂದಾನು ಎಜುಕೇಶನ್ಸ್ ಇಲ್ಲ ಬಟ್ ಇವಾಗ ಎಜುಕೇಶನ್ ಇರೋದ್ರಿಂದ ಹುಡುಗಿರು ಕೂಡ ಅವ್ರಿಗಿಂತ ತುಂಬ ಇಂಟೆಲಿಜೆನ್ಸ್ ಆಗಿ ಯಾವುದೇ ಪ್ರಾಬ್ಲಮ್ ಬಂದರೂ ಫೇಸ್ ಮಾಡ್ತಾರೆ ಇದು ಇಂಥದ್ದೇ ಅಂತ ಯಾವುದೇ ಪ್ರಾಬ್ಲಮ್ ಬಂದರೂ ಕೂಡ ಫೇಸ್ ಮಾಡಿ ಅದನ್ನು ಎದುರಿಸೋ ಶಕ್ತಿ ಧೈರ್ಯ ಹುಡುಗಿರಲ್ಲಿ ಇರುತ್ತೆ ಹುಡುಗರಿಗೆ ಮಾತ್ರ ಅಲ್ಲ ಅದು ಆಯಿತು ಹಿಸ್ಟ್ರಿ ಅಂತ ಅಂದ್ಬಿಟ್ಟು ಭಾರತ ಇತಿಹಾಸ ಅಂತ ಅಂದ್ಬಿಟ್ಟು ಒಂದೇ ಒಂದ್ಸತಿ ನೀವು ಪುಟ ತೆಗೆದಿ ನೋಡಿ ಏನಪ್ಪ ಅಂತ ಅಂದ್ರೆ ಡ್ಯಾನ್ಸಲ್ಲಿ ತಗೊಳ್ಳಿ ಶಿವನ ಇರೋದಲ್ಲಿ ಹುಡುಗನಿಗೆ ಅವನಿಗೆ ಅವನು ಹುಡುಗನೇ ಅವನಿಗೆ ಯಾರು ಮೀಡ್ಸಕ್ಕಾಗಿಲ್ಲ ಒಬ್ಬ ಬಟ್ಟೆ ಅಡ್ಗೆ ಮಾಡೋನ್ ತಗೊಳ್ಳಿ ಬಟ್ಟ ಅಂತೇಳಿ ನಳ ಅಂತ ಕರೀತಾರೆ ಅದರಿಂದಲೇ ನಳ ಪಾಕ ಅಂತ ಬಂದಿರೋದು ಎಲ್ಲೋದ್ರೂ ಹುಡುಗನೇ ಬರಬೇಕು ಸೀತೆಯಿಂದ ರಾಮಾಯಣ ಮಹಾಭಾರತನೇ ಆಗೋಗ್ಬಿಡ್ತು ದ್ರೌಪದಿಯಿಂದ ಮತ್ತಿನ್ನೇನಾಯ್ತು ಹುಡುಗಿಯೋರಿಂದ ಪ್ರಾಬ್ಲಮ್ ಹೊರತು ಅದನ್ನ ಸಾಲ್ವ್ ಮಾಡಕ್ಕೆ ಮತ್ತೆ ಹುಡುಗರೇ ಬರಬೇಕು ಹುಡುಗರು ಇಲ್ದಾನೆ ಇನ್ನೇನು ಇಲ್ಲ ಪ್ರಾಬ್ಲಮ್ಸ್ ಹುಡುಗಿಯೋರಿಂದ ಇಷ್ಟ ಹೇಳಕ್ ಇಷ್ಟಪಡ್ತೀನಿ ಒಬ್ಬಳನ್ನ ಲವ್ ಮಾಡಿ ಒಬ್ಬಳನ್ನ ಪ್ರೀತಿಸಿ ಒಬ್ಬಳನ್ನ ಇದು ಮಾಡಿ ಅಂತ ಅದಕ್ಕೆ ಹೇಳ್ತಿರೋದು ಜಾಸ್ತಿ ವಿಮನ್ಸ್ ಇದ್ದರಣಾ ಹಾಳಾಗಿ ಹೋಗ್ತಿರಾ ಯಾವುದೇ ಪ್ರಾಬ್ಲಮ್ ಬಂದ್ರೂ ಅದನ್ನ ಥಿಂಕ್ ಮಾಡಿ ಥಿಂಕ್ ಮಾಡಿ ಬ್ರೈನ್ ಸ್ಟ್ರೀಮ್ ಮಾಡಿ ಸಾಲ್ವ್ ಮಾಡೋದ್ ಬಾಯ್ಸ್ ಹೊತ್ತು ಈವನ್ ಯಾ ಹೇಳು ಆ ಮಗನ್ ಹೆತ್ತಿದ್ದು ಒಬ್ಬಳ ತಾಯಿ ಅದನ್ನ ಮರಿವನೇ ಟಾಪಿಕ್ ಇಂಟೆಲಿಜೆನ್ಸ್ ಯಾರು ಹೆತ್ತ್ರು ಅಂತ ಈವನ್ ನೀನು ನೀನು ಗೂಗಲ್ ಸರ್ಚ್ ಮಾಡು ತಾಯಿ ಆದ್ರೂ ಅವರಿಗೆ ತಂದೆ ಇದ್ದಾನಲ್ಲ ಒಂದು ಮಗುನ ಅವ್ರಿಗೆ ಕೊಡಿ ಮ್ಯಾಮ್ ಒಂದಿನ ಬಿಡಿ ಮ್ಯಾಮ್ ಅವ್ರ ಹತ್ರ ಅದನ್ನ ಹೊಡಿದೆ ಬಡಿದೆ ಪ್ರೀತಿಯಿಂದ ನೋಡ್ಕೊಳ್ಳಿ ಮ್ಯಾಮ್ ಒಂದಿನ ಆಗೋದಿಲ್ಲ ಅದಕ್ಕೆ ಮ್ಯಾಮ್ ಅದನ್ನ ಪ್ರೀತಿಯಿಂದ ನೋಡ್ಕೊಂಡಂಗೆ ಮಾತ್ರ ಮ್ಯಾಮ್ ಅದ್ ಲೈಫ್ ಮ್ಯಾಮ್ ಬೀಜ ಹಾಕ್ತಿವಲ್ಲ ಮ್ಯಾಮ್ ಭೂಮಿನೇ ಸರಿಯಿಲ್ಲ ಇಲ್ಲ ಅಂದ್ರೆ ಬೀಜ ಇಲ್ಲಿಂದ ಮ್ಯಾಮ್ ಬರುತ್ತೆ ಅದೇ ಹೇಳಿ ಮ್ಯಾಮ್ ಫಸ್ಟ್ ಅಲ್ಲ ಮೇಡಮ್ ಅವ್ರು ಹೇಳಿದ್ರಲ್ಲ ನಾವು ಒಂದು ಮಗುನ ಬಿಡಿ ಒಂದ್ ತಂದೆ ಹತ್ರ ಅಂತ ಅವ್ರ ತಾಯಿ ಅವ್ರ ಏನಕ್ಕೆ ಹೆಣ್ಣು ಅಂತ ಇರೋದು ಹೆಣ್ಣು ಇರೋದು ಮಗುನ್ ಬೆಳ್ಸಕ್ಕೆ ಮತ್ತೆ ಅವ್ರನ್ನ ನೋಡ್ಕೊಳಕೇನೆ ಅದಕ್ಕೇನೆ ಅವ್ರ ಹೆಣ್ಣು ನಾವು ಗಂಡು ಅದಕ್ಕೆ ಇನ್ನ ನಾವು ತರ್ಟಿ ತ್ರೀ ಪರ್ಸೆಂಟ್ ಅಷ್ಟೇ ಅವ್ರಿಗೆ ಪೊಲಿಟಿಕಲ್ ಕೊಟ್ಟಿರೋದು ಇನ್ನ ಫಿಫ್ಟಿ ಪರ್ಸೆಂಟ್ ಕೊಟ್ಟಿಲ್ಲ ಫಿಫ್ಟಿ ಪರ್ಸೆಂಟ್ ಕೊಟ್ರೆ ಇವಾಗಲೇ ಇಷ್ಟ ಮಾತಾಡ ಇದ್ದಾರೆ ಮಾತಾಡ್ತಿದ್ದಾರೆ ಇವರು ತರ್ಟಿ ತ್ರೀ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಕೊಟ್ರೆ ನಮ್ ತಲೆ ಮೇಲೆ ಕುತ್ಕೊಂಡಾರೆ ಒಂದ್ ನಿಮಿಷ ಒಂದೇ ನಿಮಿಷ ಮೂವತ್ ಪರ್ಸೆಂಟ್ ಇನ್ನು ಬಂದೇ ಇಲ್ಲ ಅಷ್ಟಕ್ಕೆ ಮೂವತ್ ಮೂರ್ಗೆ ಎಷ್ಟು ಮಾತಾಡ್ತಾರೆ ಐವತ್ ಕೊಟ್ರೆ ಹೆಚ್ಚು ಮಾತಾಡ್ತಾರೆ ಅಂದ್ರೆ ದೇ ಆರ್ ಹೈಲಿ ಇಂಟೆಲಿಜೆಂಟ್ ಅಂತ ಈಗ ಹೇಳಿದ್ರು ಅವರು ಮಕ್ಕಳು ನಾವು ಸಾಕ್ತಿವಿ 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 ಅಂದ್ರು ಸಾಕ್ತಾರೆ ಒಪ್ಕೊಂತೀವಿ ಅವ್ರ ಮಕ್ಕಳನ್ನ ಸಾಕ್ದಂಗೆ ನಾವು ಸಾಕೊಂಡಿದ್ರೆ ಆ ಮಗುನ ಅವ್ರಿ ಸಾಕೋರ ಸಂಪಾದನೆ ಮಾಡ್ಕೊಬಂದ್ರಿಗೂ ಸಾಕ್ತಾರೆ ನೀವು ಮಾಡ್ತೀರಾ ಮಗುನ್ ಸಾಕ್ತೀರಾ ಒಪ್ಕೋಬೇಕು ಒಂದೇ ನಿಮಿಷ ಒಂದಾನೊಂದು ಶೌನಂ ಶೌನಂ ಶಾ ಮೇಡಂ ಒಂದು ಮಾತಾಡ್ತಿದಾನೆ ಹೆಂಗಸ್ ರಿಗೆ ಇವಾಗ ಫ್ರೀಡಂ ಕೊಟ್ಟಿರೋದಕ್ಕೆ ಅರ್ಧ ಅರ್ಧ ಡ್ರೆಸ್ ಹಾಕೊಂಡು ಹುಡುಗರು 나ಳ್ ಮಾಡ್ತವರ ಅವಾಗಿಂದನೆ ಕೊಟ್ಬಿ ದ್ರೆ ಹುಡುಗರು ಹುಡುಗನೆ ನಾಶ ಮಾಡ್ಬಿರ್ತಾ ಇದ್ರು ಅಲ್ಲ ಮೇಡಂ ಈಗ ನಾನು ಒಂದು ಚಿಕ್ ನಿಮ್ಮಿಬ್ಬರಿಗೂ ಒಂದು ಚಿಕ್ ಟೆಸ್ಟ್ ಕೊಡ್ತೀನಿ ಹೂಸ್ ಇಂಟೆಲಿಜೆಂಟ್ ಅಂತ ಐ ಕ್ಯೂ ಯಾರ್ಗೆ ಹೆಚ್ಚಿದೆ ಯಾರು ಇಂಟೆಲಿಜೆಂಟ್ ಅಂತ ನೋಡ್ತೀನಿ ತಗೊಂಡ್ ಮಾರಣಪ್ಪ ಐ ವಾಂಟ್ ಟು गिव ಯು ಎ ಪಜಲ್ ಡೋಂಟ್

ಖಂಡಿತ ಮ್ಯಾಮ್ ನೋಡಿ ಇದ್ರಲ್ಲೇ ಗೊತ್ತಾಗುತ್ತೆ ಹುಡ್ಗಿರ್ ಎಷ್ಟು ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿದ್ರು ಎಷ್ಟು ಬೇಗ ಮಾಡಿದ್ರು ನೀವು ಕೊಟ್ಟಿರೋ ಟೈಮ್ ಅಲ್ಲಿ ಅವಮಾನ ಮಾಡಬಾರ್ದು ಹೆಣ್ಮಕ್ಳಿಗೆ ನಮ್ಗೆ ಅದಿದೆ ಒಂದೇ ನಿಮಿಷ ಇಲ್ಲಿ ಕೇಳ್ತೀನಿ ಇದೇ ಗಂಡಸ ಲಕ್ಷಣ ಅಂದ್ರೆ ಹೇಗಿರಬೇಕು ಅಂತ ಹೇಳ್ತಿರಾ ಒಂದು ನಿಮಿಷ ಈಕ್ವಾಲಿಟಿ ಅನ್ನೋದು ಇರಬೇಕು ಮ್ಯಾಮ್ ಫಸ್ಟ್ dat's a ಈಕ್ವಾಲಿಟಿ ಅನ್ನೋದು ಇರಬೇಕು ಆ ಹುಡುಗಿ ಅನ್ನೋರ ಹೆಂಗಸ ಅನ್ನೋಳು ಹೇಗಿರಬೇಕು ಹೆಂಗಸಿಗೆ ಫಸ್ಟ್ ನಾಚಿಕೆ ಇರ್ಬೇಕು ನನಗಿದ್ಯಾ ನಾಚಿಕೆ ಇರಬೇಕು ಒಂದು ಗಂಡಿನ ಮುಂದೆ ಮಾತಾಡುವಾಗ ಯಾವ ರೀತಿ ಮಾತಾಡ್ಬೇಕು ಯಾವ ರೀತಿ ಎಕ್ಸ್ಪ್ರೆಷನ್ ಇರಬೇಕು ಅನ್ನೋದು ಒಂದು ನಾಚಿಕೆ ಹೆಣ್ಣುತನ ಇರ್ಬೇಕು ಖಂಡಿತ ಇದೆ ಅಪ್ಪ ನಾಚಿಕೆ ಯಾರು ಯಾರು ಇಲ್ಲ ಅಂತ ಹೇಳಿದ್ದು ನೋಡಿ ನಾವು ಎಸ್ ರೀಸೆಂಟ್ ಆಗಿ ಕೂತ್ಕೊಂಡು ಮಾತಾಡ್ತೀನಿ ನಿಮ್ಮತರ ಬಂದ್ಬಿಟ್ಟು ಬಂದುಬಿಟ್ನಾ ನೋಡಿದೀನಿ ಅಂತ ಯಾರು ಹೇಳ್ತಾ ಹೌದು ಹೌದು ಎಲ್ಲ ಎಸ್ ರೀಸೆಂಟ್ ಆಗಿ ಕೂತ್ಕೊಂಡು ನಾವು ಮಾತಾಡ್ತಾ ಇದೀವಿ ನಿಮ್ಮತರ ಯಾರು ಅಂತ ನೆಡಳ್ತಾ ಇಲ್ಲ ಇವರिल्ದೇ ನೀವು ಬಾಳಕ ಆಗೋದಿಲ್ಲ ನೀವು ಇಲ್ದೇ ಇವರು ಇಲ್ಲ ನಿಜವಾಗ್ಲೂ ಹೇಳ್ತೀನಿ ಯಾಕೆಂದ್ರೆ ಮನೆ ಹೊರಗಡೆ ಎಷ್ಟೇ ಸಂಪಾದನೆ ಮಾಡಿದ್ರೂ ನಾನು ನನ್ನನೇ ಹೇಳ್ತೀನಿ ಬೈ ಗಾಡ್ಸ್ ಕ್ರೇಸ್ ನಿಮ್ಮೆಲ್ಲರ ಆಶೀರ್ವಾದದಿಂದ ದೇವ್ರ ದೈವಿಂದ ನಿಮ್ಮೆಲ್ಲರ ಆಶೀರ್ವಾದದಿಂದ ಐ ಐಮಾ ಒನ್ ಆಫ್ ದ ಮೋಸ್ಟ್ ಸಕ್ಸಸ್ಫುಲ್ ಪರ್ಸನ್ ಇನ್ ಲೈಫ್ ಬಟ್ ನನ್ನನ್ನು ಸಕ್ಸಸ್ಫುಲ್ ಮಾಡಿಬಿಟ್ಟು ಈಗಲೂ ನನಗಿನ್ನೂ ಬಲ ಯಾರಂದರೆ ನನ್ನ ಗಂಡ ಅದೇ ರೀತಿ ಅದೇ ರೀತಿ ನೀವೆಲ್ಲರೂ ಎಷ್ಟೇ ಸಕ್ಸಸ್ಫುಲ್ ಆದರೂ ಏನಾದ್ರೂ ನಿಮ್ಮ ಮಕ್ಕಳನ್ನೆಲ್ಲ ಚೆನ್ನಾಗಿ ನೋಡ್ಕೋಬೇಕು ನಿಮ್ಮ ಮನೆ ಬಂದರೆ ಸಂತೋಷವಾಗಿ ನೆಮ್ಮದಿಯಾಗಿ ನೀವು ಮೂರು ಸಾವಿರ ಸಂಪಾದನೆ ಮಾಡಿ ಮೂರು ಲಕ್ಷ ಸಂಪಾದನೆ ಮಾಡಿ ನೆಮ್ಮದಿ ಅನ್ನೋದು ಕೊಟ್ಬಿಟ್ಟು ಆ ಮನೆಯಲ್ಲ ಚೆನ್ನಾಗಿ ನೋಡಿಕೊಂಡು ಆ ಮಾತೃತ್ವನ ಉಳಿಸ್ಕೊಂಡಿರೋಳು ಅವಳು ಎಷ್ಟೇ ಹುಡುಗಿಯಾಗಿರಲಿ ಅವಳು ಏನೇ ಫ್ಯಾಷನ್ ಆಗಿರಲಿ ಏನಾಗಿರಲಿ ಅವಳಲ್ಲೂ ಒಬ್ಬಳು ತಾಯಿದ್ದಾಳೆ ಅದನ್ನು ಮಾತ್ರ ಮರಿಬೇಡಿ ಅಂತ ಕೇಳ್ಕೊತೀನಿ ಸಿ ಯು ಬದುಕಿನ ಪಯಣದಲ್ಲಿ ಲಿಂಗಭೇದವಿಲ್ಲ ಪೈಪೋಟಿ ಜೀವನ ಸಾಗಿಸುವುದು ಸುಲಭದ ಮಾತಲ್ಲ ಆದರೂ ಅನಿವಾರ್ಯ ಕಾರಣಗಳಿಂದ ಆಂತರಿಕ ಭಿನ್ನಾಭಿಪ್ರಾಯಗಳು ಬಂದೇ ಬರುತ್ತವೆ ಸಾಮಾಜಿಕ ಬದುಕಿನಲ್ಲಿ ಹುಡುಗರಾಗಲಿ ಹುಡುಗಿಯರಾಗಲಿ ಸುಸಂಸ್ಕೃತ ಬಾಳಬಂಡೆಯಲ್ಲಿ ಬಹುದೂರ ಪಯಣಿಸಬೇಕಾಗುತ್ತದೆ ಇದರ ಮಧ್ಯೆ ಎದುರಾಗುವ ಉಬ್ಬು ತಬ್ಬುಗಳ ನಡುವೆ ನಿರಂತರವಾಗಿ ಎಲ್ಲವನ್ನೂ ಕಾದು ನೋಡಿ ಕೊನೆಯ ಗುರಿ ಮುಟ್ಟುವ ತವಕದಲ್ಲಿ ಎಡುವಿ ಘಾಸಿಗೊಳಗಾಗದೆ ಎಚ್ಚರದಿಂದ ಇರಿ ಎಂಬುದು ನಮ್ಮ ಆಶಯ